ॐ याख्यामुद्राम् करसरसिजैः पुस्तकम् शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्चरीरमृतविशदैरंशभिप्लावयन्मामाविर्भूयात् अनघमहिमामानसेवागधीशः नमस्ते प्राणेश प्रणत विभवायामनिमगाः नमः स्वामिन्नरामप्रियतमनुमन्गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः व्रतसमीक्षय चिन्तकरिगे वन्दनेगळु ಅಧಿಕಮಾಸದ ಈ ನೆಲೆಯಲ್ಲಿ 18ನೆಯ ವ್ರತದ ಚಿಂತನೆ ಸಾಗಲಿದೆ ಮತ್ತೆ ಹಿಂದಿನ ಹಾಗೆ ತದಿಗೆಯ ವ್ರತವನ್ನು ಈ ಬಾರಿ ಮತ್ತೆ ಚಿಂತನೆಗೆ ತರ್ತೇನೆ ಅಂದರೆ ಅನೇಕ ಆಯಾಮಗಳಲ್ಲಿ ವ್ರತಗಳನ್ನು ನಡೆಸಿಕೊಡಲಿಕ್ಕೆ ಬರುತ್ತೆ ಎನ್ನುವುದು ಗೊತ್ತಾಗುತ್ತೆ ಬೇರೆ ಹೆಸರುಗಳು ನೀಡುತ್ತಾರೆ ಇದನ್ನು ಆರಂಭ ಮಾಡುವುದು ಫಾಲ್ಗುಣ ಮಾಸದಲ್ಲಿ ಅಂದರೆ ವರ್ಷದ ಕೊನೆಯ ತಿಂಗಳು ಆರಂಭಕ್ಕೆ ಅಲ್ಲಿಂದ ಮುಂದೆ ಇಡೀ ವರ್ಷ ಮಾಡುವ ವ್ರತ ಇದು ಫಾಲ್ಗುನ್ಯಾದಿ ತೃತೀಯಾಯ ಲವಣಂ ಎಸ್ತು ವರ್ಜಯೇತ್ ಈ ತೃತೀಯ ವ್ರತದಲ್ಲಿ ಉಪ್ಪು ತಿನ್ನಲಿಕ್ಕಿಲ್ಲ ತದಿಗೆ ಅಂದು ಉಪ್ಪನ್ನು ಬಿಡ್ಲಿಕ್ಕೆ ಯಾವುದಕ್ಕೂ ಉಪ್ಪು ಹಾಕದೆ ಮತ್ತೆ ಯಾವುದನ್ನು ಹೇಳಲಿಲ್ಲ ತಿನ್ನುವುದರಲ್ಲಿ ಏನ್ ತಿನ್ನಬಾರದು ಅಂತಾಗಲಿ ಆಗಲ್ಲ ರಾತ್ರಿ ಅದು ಯಾವುದು ಹೇಳಲಿಲ್ಲ ಇದು ಅಲವಣ ವ್ರತ ಉಪ್ಪು ತಿನ್ನದೆ ಊಟ ಮಾಡಲಿಕ್ಕೆ ಉಪ್ಪು ಯಾವ ರೀತಿಯಲ್ಲಿಯೂ ಹಾಕಲಿಕ್ಕಿಲ್ಲ ಉಪ್ಪು ಬೆರೆಸಿಕೊಂಡು ಉಪ್ಪು ಖಾಲಿ ಉಪ್ಪು ತನ್ನಲ್ಲ ಉಪ್ಪಿನ ಯಾವುದೇ ಪದಾರ್ಥವನ್ನು ಒಟ್ಟಿನಲ್ಲಿ ಸೇರಿಸಿಕೊಳ್ಳದೆ ಹಣ್ಣುಗಳನ್ನೆಲ್ಲ ತಿನ್ನಲಿಕ್ಕೆ ಅಡ್ಡಿ ಇಲ್ಲ ಹಾಲು ತಗೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಅನ್ನವು ನಡೀತದೆ ಪಾಯಸಾದಿಗಳೆಲ್ಲ ಆಗಿಯೇ ಆಗ್ತವೆ ಅದ್ರಲ್ಲಿ ಕೆಲವರು ಪಾಯಸಕ್ಕೂ ಸಜ್ಜಿ ಬರಲಿಕ್ಕೆ ಸ್ವಲ್ಪ ಉಪ್ಪು ಹಾಕುವುದುಂಟು ರುಚಿಗಾಗಿ ಅಂತ ಅದಕ್ಕೆ ಉಪ್ಪು ಸೇರಿಸ್ಲಿಕ್ಕಿಲ್ಲ ಅಂತ ಎಷ್ಟು ಬಗೆಯ ಉಪ್ಪನ್ನು ಸೇರಿಸ್ಲಿಕ್ಕಿಲ್ಲ ಕಳೆದ ಬಾರಿ ನಾನು ಉಪ್ಪಿನ ಗುಣಲಕ್ಷಣಗಳನ್ನು ಸ್ವಲ್ಪ ವಿಶೇಷತೆಯನ್ನು ಅದರ ಸ್ಥಾನಮಾನಗಳನ್ನು ಭಗವಂತನಿಗೆ ಇಷ್ಟ ಆಗುವ ನೆಲೆಗಳನ್ನೆಲ್ಲ ಹೇಳಿಕೊಟ್ಟಿದ್ದೇನೆ ಅದರಿಂದ ಉಪ್ಪಿನ ಮಹತ್ವದ ಬಗ್ಗೆ ಮಾತಾಡಬೇಕು ಅಂತ ನಾನಿಲ್ಲ ಹೇಳಬೇಕಾಗಿಲ್ಲ ಅದು ಉಪ್ಪು ಬಿಡಿ ಅಂತಾರೆ ಇವರು ತದಿಗೆ ಮಾತ್ರ ಅಂದದ್ದು ಎರಡು ತದಿಗೆ ಮಾಡಿದ್ರು ಚಂದವೇ ಯಾಕೆ ಎರಡು ತದಿಗೆಗೂ ಗೌರಿಯೇ ಪಾರ್ವತಿಯ ಅಭಿಮಾನಿನಿ ಆಗಿದ್ದಾರೆ ಆದ್ರಿಂದ ಶುಕ್ಲದ ಕೃಷ್ಣದ ಎರಡು ಪಕ್ಷದ ತದಿಗೆಯನ್ನು ಮಾಡಿದರೆ ವಿಶೇಷವೇ ಬೇಕಾದ್ರೆ ಕಡಿಮೆ ಮಾಡಿಕೊಳ್ಳುವವರು 12 ತಿಂಗಳು ಅಂತ ಹೇಳ್ತಾ ಶುಕ್ಲ ಪಕ್ಷದ ತದಿಗೆಯನ್ನು ಮಾತ್ರ ಬಳಸಿದ್ದು ಪರವಾಗಿಲ್ಲ ಅಂದ್ರೆ ಪ್ರಕರಣ ನೋಡಿಕೊಂಡಾಗ ಬಿಡ್ಲಿಕ್ಕೆ ಹೇಳಿದ್ದು ಕಾಣುವುದಿಲ್ಲ ಕೆಲವೊಮ್ಮೆ ಸಾಮಾನ್ಯ ವ್ರತ ನಿಯಮ ಅಂತ ಹೇಳಿಕೊಂಡು ಶುದ್ಧ ಪಕ್ಷಕ್ಕೆ ಅಂತ ಹೇಳಿಕೊಂಡು ಒತ್ತು ಕೊಟ್ಟರು ಆದೀತು ಇರ್ಲಿ ಅಂದು ವ್ರತವನ್ನು ತಿಳ್ಕೊಳ್ಳುವ ಮಾಡುವವರಿಗೆ 12 ಆದ್ರೆ 24 ಹೇಗೂ ಬಿಡುತ್ತಾನೆ ಅಂದ ತಕ್ಷಣ ಒಂದು ವರ್ಷ ಅಲ್ವಾ ಹೇಳಿ ಉಪ್ಪು ಬಿಡುವವನು ಪೂರ ಮಾಡಿದ್ರೆ ಚಂದ ಇರಲಿ ಹೀಗೆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ತದಿಗೆಯನ್ನು ಅದಕ್ಕೆ ಅವರು ಮೊದಲ ತದಿಗೆಯಿಂದ ಅಂತ ಹೇಳಿದ್ರಿಂದ ಎರಡನೇ ತದಿಗೆಯನ್ನೆಲ್ಲ ಹೇಳಲಿಕ್ಕೆ ಆಗಲಿಲ್ಲ ಅದನ್ನ ಅಲ್ಲಿಂದ ಶುರು ಮಾಡ್ಲಿಕ್ಕೆ ಅಂತ ಅಲ್ಲಿಂದ ಶುರು ಆಗುತ್ತೆ ವ್ರತ ಮಾಡುತ್ತಾ ಸಮಾಂತೆ ವರ್ಷ ಮುಗಿದ ಬಳಿಕ ಶಯನಂ ದದ್ಯಾತ್ ಗೃಹಂಚ ಉಪಸ್ಕರಾನ್ವಿತಂ ಇಲ್ಲಿ ವಿಶೇಷ ಏನು ಕೇಳಿದ್ರೆ ಗೋದಾನ ಇಲ್ಲ ಇಲ್ಲಿ ಸುದ್ದಿ ನಾನು ಕಳೆದ ಬಾರಿ ಹೇಳಿದ ಹಾಗೆ ಗೋದಾನ ಇಲ್ಲದ ವ್ರತ ಹೇಳಿ ಅದಕ್ಕೆ ಹುಡುಕುವುದು ನಾನು ಕೆಲ ವ್ರತಗಳನ್ನು ಅಂದ್ರೆ ಮಾಡುವವರಿಗಾಗಿ ಸತ್ಯ ವಿಷಯ ಸರಿ ಅವರಿಗೊಂದು ಈ ರೀತಿಯಿಂದ ಒಳಗಿಂದ ಸಂಕೋಚ ಆಗುತ್ತೆ ಮನಸ್ಸಿಗೆ ಹೇಳಿದ್ದು ಪೂರ ಮಾಡ್ಲಿಕ್ಕೆ ಆಗಲಿಲ್ಲಲ್ಲ ಗೋದಾನ ಆಗಲಿಲ್ಲಲ್ಲ ಪಡೆಯುವವರಿಲ್ಲ ಕೊಡುವುದು ಹೇಗೆ ಅಂತ ಶುದ್ಧತನವೂ ಸಿಗುವುದಿಲ್ಲ ಹಾಗೆ ಹೀಗೆ ಅಂತ ಇಲ್ಲದನ್ನು ಹೇಳಿ ನೋಡುವ ಅಂತ ಹುಡುಕಿದಾಗ ಅದು ಇಲ್ಲದ ಹುಡುಕ್ಲಿಕ್ಕೆ ಬಂತು ಕೆಲವು ಅಂದ್ರೆ ವ್ರತಗಳು ಅನೇಕ ಪುರಾಣಗಳಲ್ಲಿ ಅನೇಕರ ಸಂವಾದಗಳಲ್ಲಿ ಇಣುಕಿದ್ದರಿಂದ ಕೆಲವೆಡೆ ಕೆಲವು ಮುಖಗಳು ಬಿದ್ದೋಗ್ತವೆ ಕೆಲವೆಡೆ ಕೆಲವು ವಿಸ್ತಾರವಾಗಿ ಬರ್ಲಿಕ್ಕೆ ಹೋಗಿ ಸೇರಿಕೊಳ್ಳುತ್ತವೆ ಆದ್ರಿಂದ ಯಥಾಶಕ್ತಿ ಅಂತ ಹೇಳಿದ್ದರಿಂದ ಗೋದಾನ ಮಾಡುವ ಶಕ್ತಿ ಇಲ್ಲ ನಮಗೆ ಗೋದಾನ ಮಾಡುವ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಂತ ಹೇಳಿಕೊಂಡ್ರೆ ಅದನ್ನು ತಪ್ಪಿಸಿಕೊಳ್ಳುವುದೇನು ತಪ್ಪಲ್ಲ ಆ ಲೆಕ್ಕದಲ್ಲಿ ಅದನ್ನು ಎಷ್ಟಾಯಿತು ಅಷ್ಟು ವ್ರತವನ್ನು ಮಾಡುವಾಗ ಅನುಕೂಲ ಉಂಟು ಆ ರೀತಿಯಲ್ಲಿ ವ್ರತದ ಒಂದು ವ್ಯವಸ್ಥೆ ಇದೆ ಏಕಾದಶಿ ಉಪವಾಸ ಮಾಡುವ ವ್ಯವಸ್ಥೆಯಲ್ಲಿ ಎಷ್ಟಾದರೂ ಉಪವಾಸ ಮಾಡಿ ಕೊನೆಗೆ ಆಗುವುದಿಲ್ಲ ಅಂತಾದ್ರೆ ಖಾಲಿ ಹಣ್ಣು ತಿಂದೋ ನೀರು ಕುಡಿದೋ ಹಾಲು ಕುಡಿದೋ ಹೀಗೆ ಹೇಳುವುದಿಲ್ವ ನಾವು ಅಂದ್ರೆ ಅದನ್ನು ತಿನ್ನಬೇಕು ಅಂತ ಕಡ್ಡಾಯ ಅಲ್ಲ ಆಗದೇ ಇರುವ ಪಕ್ಷದಲ್ಲಿ ಕೊನೆಗೆ ಅಂತ
ನಾನು ಅದನ್ನು ವಾಕ್ಯಗಳನ್ನು ಮುಂದೆ ಹೇಳುತ್ತೇನೆ. ವ್ರತಭಂಗ ಆಗುವುದಾದ್ರೆ ವ್ರತಭಂಗ ಆಗದಂತೆ ಮಾಡಲಿಕ್ಕೆ ಹಾಲು ಕುಡಿಬಹುದು ಎನ್ನುವ ವಾಕ್ಯಗಳಿಗೆಲ್ಲ ಪ್ರಮಾಣ, ಅದನ್ನು ಇನ್ನೊಮ್ಮೆ ಉಪನ್ಯಾಸದಲ್ಲಿ ತರುತ್ತೇನೆ. ವ್ರತದ ನಿಯಮಗಳೇ ಸುಮಾರಿವೆ, ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅದು ಒಂದು ಬೇರೆ ಆಗತ್ತೆ ನಮಗೆ ಕೊನೆಗೆ. ಹಾಗಾಗಿ ಅದು ಮಧ್ಯದಲ್ಲಿ ಚಿಂತನೆಗೆ ಮಾತ್ರ ತರಲಿಕ್ಕಿದ್ದೇನೆ. ಈ ವ್ರತದಲ್ಲಿ ಶಯ್ಯಾದಾನ ಮಾಡಲಿಕ್ಕೆ, ಹಾಸಿಗೆ ಉಳ್ಳಿಕ್ಕೆ, ಹಾಸಿಗೆ ಅದು ಎಲ್ಲ ಐಟಮ್ಸ್ಗಳು ಬರಬೇಕು ಅದಕ್ಕೆ. ಕಳೆದ ಬಾರಿ ಒಮ್ಮೆ ಶಯ್ಯಾದಾನಕ್ಕೆ ಬಂದಾಗ ನಾನು ಹೇಳಿದ್ದೇನೆ, ಅದನ್ನು ಗಂಡ ಹೆಂಡತಿ ಇಬ್ಬರನ್ನು ಕರೀಬೇಕು, ಹಾಸಿಗೆ ಮೇಲವರನ್ನು ಕುಳ್ಳಿರಿಸಿ ಪೂಜೆ ಮಾಡಬೇಕು. ವಾಸ್ತವವಾಗಿ ಆ ಹಾಸಿಗೆಯನ್ನು ಮತ್ತೆ ಖಾಲಿ ನೆಲದಲ್ಲಿ ಹಾಕ್ಲಿಕ್ಕಿಲ್ಲ, ಅದಕ್ಕೆ ಬೇಕಾದ್ದನ್ನು ಚಾಪೆಯನ್ನು ಮತ್ತೇನನ್ನು ಹಾಕಬೇಕು. ಮಂಚ ಆದ್ರೆ ಒಳ್ಳೇದೆ, ಅದನ್ನು ಮಂಚದ ಮೇಲೆ ಹಾಸಿಗೆ ಹಾಕಿ ಅವರನ್ನು ಕುಳ್ಳಿರಿಸಿ ಪೂಜೆ ಪುನಸ್ಕಾರಗಳನ್ನು ನಡೆಸಲಿಕ್ಕೆ. ಖಾಲಿ ಹಾಸಿಗೆ ಅಲ್ಲ, ಅದ್ರ ಮೇಲೆ ಮತ್ತೆ ಬಟ್ಟೆ ಹಾಕಬೇಕು, ಬೆಡ್ ಸ್ಪ್ರೆಡ್ ಅಂತ. ಮತ್ತೆ ಇವರಿಗೆ ಹೊದಿಕೆ ಎರಡು ಇರಬೇಕು, ತಲೆಗೂ ಇಂಬಾಗುವಂತೆ ಕಾಲಿಗೂ ಇಂಬು ಬರುವಂತೆ ಅದಕ್ಕೆ ಬೇಕಾದಂತಹ ದಪ್ಪನೆ ಮೆತ್ತನೆಯ ವಸ್ತುಗಳನ್ನು, ಪಿಲ್ಲು ಇತ್ಯಾದಿಗಳನ್ನು, ಅದಕ್ಕೆ ಮತ್ತೆ ಕವರ್ ಅದು ಬೇಕು. ಮತ್ತೆ ಅವರಿಗೆ ಅಲ್ಲಿ ಹಾಲು ಹಣ್ಣು ಇಡಲಿಕ್ಕೆ ಪಾತ್ರೆ ವ್ಯವಸ್ಥೆ, ಕುಡಿಲಿಕ್ಕೆ ಹಾಲಿನ ವ್ಯವಸ್ಥೆ, ದೀಪ. ರಾವಣನ ಅಂತಃಪುರದಲ್ಲಿ ಹನುಮಂತ ನೋಡಿದಾಗ ನಾಲ್ಕು ಬಂಗಾರದ ದೀಪ ಇತ್ತಂತೆ. ಮಲಗುವಾಗ ದೀಪ ಇರಬೇಕು, ಆರಿಸುವುದಲ್ಲ, ದೀಪ ಬೇಕು, ದೀಪ ಸಾಕ್ಷಿಯದು. ನೋಡಿ, ರಾವಣನನ್ನು ನೋಡ್ತಾ ಇದ್ದಾನೆ ಹನುಮಂತ, ಸೀತೆ ನೋಡ್ಲಿಕ್ಕೆ ಹೋದವ, ಅವ ಬಿದುಗೊಂಡಿದ್ದಾನೆ, ಉಪ್ಪು ಉದ್ದಿನ ಮೂಟೆ ಬಿದ್ದಾಗಿತ್ತು ನೋಡುತ್ತಾನೆ. ಅದರ ಸುತ್ತ ಅನ್ನು ಕಾಣಲಿಕ್ಕೆ ಅವನ ಬರಲಿಕ್ಕೋಸ್ಕರ ನಾಲ್ಕು ಚಂದವಾದ ದೀಪವನ್ನಿಟ್ಟಿದ್ದಾರೆ. ದೀಪದ ಜೊತೆಯಲ್ಲೇ ದೀಪ ಪೂರ್ತಿ ತೆಗೆದು ಯಾವುದೇ ಚೈತನ್ಯ ಇಲ್ಲದಂತೆ ಮಾಡುವ ವ್ಯವಸ್ಥೆ ಅಲ್ಲ, ಅಂದ್ರೆ ಅದು ಹೆಣಗಾರ ಅಲ್ಲ ಅದು ವಾಸ್ತವವಾಗಿ. ಹೀಗೆ ಶಯನಕ್ಕೆ ಉಪಸ್ಕರವಾಗಿ ದೀಪ ಬೇಕು. ಇಲ್ಲಿ ಒಂದು ವಿಶೇಷ ಅಂಶ ಏನು ಕೇಳಿದ್ರೆ ಬಹಳ ಖುಷಿ ಇದೆ. ಅವರು ಶಯ್ಯಾದಾನ ಮಾಡಿ ಅಂತಾರೆ, ಕೂಡಲೇ ಸೇರಿಸ್ತಾರೆ ಗೃಹಂಚ ಉಪಸ್ಕರಾನ್ವಿತಂ ಅಂತ, ಮನೆಯನ್ನು ಕೊಡಿ ಅಂತಾರೆ. ಈ ವ್ರತ ಮಾಡ್ಲಿಕ್ಕೆ ಒಂದು ವಿಶೇಷ ಏನು ಕೇಳಿದ್ರೆ, ಉಪ್ಪು ಬಿಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಬಹಳ ಕಮ್ಮಿ ರೇಟು ಸಹ, ಅದು ಬಿಡುವುದು ಪ್ರಶ್ನೆ ಇಲ್ಲ. ಮತ್ತೆ ಕೊನೆಗೆ ವರ್ಷ ಮುಗಿದಂತ ಬಿಟ್ಟದ್ದಕ್ಕೋಸ್ಕರ, ಈಗ ನೋಡಿ ಶಾಖ ವ್ರತದಲ್ಲಿ ಕ್ಷೀರವ್ರತದಲ್ಲಿ ಎಲ್ಲ ವ್ರತ ಮುಗಿದಂತ ಬಿಟ್ಟದ್ದನ್ನು ಕೊಡಬಹುದು ಅಂತ, ಶಾಖದಾನ ಕ್ಷೀರದಾನ ಅಂತ. ಹಾಗೆ ಉಪ್ಪು ಬಿಟ್ಟದ್ದಕ್ಕೊಂದಿಷ್ಟು ಒಂದು ಗೋಣಿ ಉಪ್ಪು ಕೊಡಿ ಹೇಳಿದ್ರೆ ತೊಂದರೆ ಇಲ್ಲ, ಕೊಡ್ತಿದ್ದೇವೆ ನಾವು. ಇವರು ಅದನ್ನು ಮಾತಾಡಿಸದೆ ಇವರು ಶಯ್ಯಾದಾನ ಮಾಡಿ ಅಂತ ಹೇಳಿಬಿಟ್ರು, ಆಸೆಯ ಕೊಡಿ ಅಂತ ಕೊಟ್ಟು ಬಿಡುವ ಅಷ್ಟೇ ತಾನೇ ಮಲಗಲಿ ಅಂದ್ರೆ. ಏ ಹಾಗೆಲ್ಲ ಮಲಗ್ತಾರ, ಅದನ್ನು ಮಲಗಲಿಕ್ಕೆ ಆಗತ್ತ? ಹಾಸಿಗೆ ಕೊಟ್ಟ ನಂತರ ಮಲಗಲಿಕ್ಕೆ ಒಂದು ಕೋಣೆ ಕೊಡೋದು ಬೇಡವಾ ಅಂತ ನೋಡಿ, ಮನೆ ಕೊಡಿರಿ ಅಂತ ನೋಡಿ. ಹಾಸಿಗೆಯ ದಾನದ ಕಥೆಯಲ್ಲಿ ಪೂರ್ಣ ಆಗುವುದು ಅಂದ್ರೆ ಮನೆಯ ದಾನದಲ್ಲಿ ಗೃಹದಾನ ಆಗಬೇಕು. ಇದು ಈ ಪುರಾಣದ ಈ ವ್ರತದಲ್ಲಿನ ವೈಶಿಷ್ಟ್ಯ. ಮನೆ ಸಮೇತ ದಾನ ಮಾಡಲಿಕ್ಕೆ ಉಂಟು ಒಂದು ಸಣ್ಣ ಮಟ್ಟ. ಅಂದ್ರೆ ಅವರು ಹಾಸಿಗೆ ಇಟ್ಕೊಂಡು ಅಲ್ಲಿ ಬೀದಿಯಲ್ಲಿ ಮಲಗುವುದು ಅಲ್ಲ, ಚಂದ ಅಲ್ಲಲ್ಲ. ಹಾಗಾಗಿ ಮನೆಯನ್ನು ಕೊಡಿ ಅಂತಾರೆ. ಮನೆ ಅಂದ ತಕ್ಷಣ ಖಾಲಿ ಮನೆಯಲ್ಲಿ ಎಲ್ಲ ಇರಬೇಕು, ಉಪಕರಣಗಳು ಬೇಕಾದದ್ದು, ಅರಿಯಲಿಕ್ಕೆ ಬೇಕಾದ್ದು, ಕಡಿಲಿಕ್ಕೆ ಬೇಕಾದ್ದು, ಹೆರಿಲಿಕ್ಕೆ ಬೇಕಾದ್ದು, ಕಾಯಿಸ್ಲಿಕ್ಕೆ ಬೇಯಿಸ್ಲಿಕ್ಕೆ ಬೇಕಾದ್ದು, ಹಾಗೆ ತಟ್ಟೆ ಪದಾರ್ಥ ಒಲೆ ಕಟ್ಟಿಗೆ ಇವೆಲ್ಲ, ಮತ್ತೆ ಬಾವಿ ತೋಟ ತುಳಸಿ ಕಟ್ಟೆ ಅದಕ್ಕೆ ಒಂದು ದನ ಹೋಗಿ ಹೋಗಿ ಅಲ್ಲೇ ಬಂತಲ್ಲ ಮತ್ತೆ ಅವನ. ಹೌದು, ಮನೆ ಅಂದ ತಕ್ಷಣ ಮತ್ತೆ ಐನು ಇಲ್ಲದಿದ್ರೆ ವಿನಾ ಗೋರಸಂ ಗೋರಸಹ, ಊಟದಲ್ಲಿ ಹಾಲು ತುಪ್ಪ ಇಲ್ಲದಿದ್ರೆ ರುಚಿ ಅಂತ ಉಂಟು ಕೇಳ್ತಾರೆ ಅದು, ಹೌದಲ್ಲ. ಹಾಗಾಗಿ ಮನೆ ಪೂರ ಆದಷ್ಟು, ಕೊನೆಗೆ ಹೇಳುವ ಪೂರ ಅಂದ್ರೆ ಏನು ಅಂದ್ರೆ ಎಷ್ಟಾದರೂ ಐಟಂಗಳಿಂದ ಮನೆಯನ್ನು ತುಂಬಿಸಿ, ಮನೆಯನ್ನು ರಚಿಸಿ, ದೊಡ್ಡ ಮನೆ ಎಲ್ಲಾದರೂ ಸಣ್ಣದಾದ್ರೂ ಮಾಡಿ ಅಲ್ಲಿ ಹಾಸಿಗೆ ದಾನವನ್ನು ಮನೆ ಸಮೇತ ಕೊಡಬೇಕು ಎನ್ನುವುದು ಈ ವ್ರತದೊಂದು ವೈಶಿಷ್ಟ್ಯ. ಅದ್ಭುತವಾದಂತಹ ಒಂದು ಚಿಂತನೆ. ಸಂಪೂಜ್ಯ ವಿಪ್ರ ಮಿಥುನಂ, ಅದು ಜೋಡಿಯನ್ನು ಪೂಜೆ ಮಾಡಿ ಗಂಡ ಹೆಂಡತಿಯರನ್ನು ಕುಳ್ಳಿರಿಸಿ, ಅದು ವೇದಜ್ಞರನ್ನು ಒಳ್ಳೆ ತಿಳಿದವರನ್ನು ಭಗವದ್ ಎಚ್ಚರವುಳ್ಳವರನ್ನು ಲೋಕಕ್ಕೆ ದೇವರ ಎಚ್ಚರವನ್ನು ಕರುಣಿಸುವವರನ್ನು. ವಿಪಂತಿ ಜ್ಞಾನಬೀಜಂ ಇತಿ ವಿಪ್ರಾನ್, ವಿಪ್ರ ಅಂದ್ರೆ ಬಿತ್ತುವವನು ಅಂತ ಅರ್ಥ. ಬಿತ್ತುವವನು ಅಂದ್ರೆ ಗದ್ದೆಯಲ್ಲಿ ಅಲ್ಲ, ಮರುಭೂಮಿಯಲ್ಲಿ. ಯಾವುದು ಮರುಭೂಮಿ? ತಲೆ. ಶಿಷ್ಯನ ಮರುಭೂಮಿಯಲ್ಲಿ ತಲೆಯಲ್ಲಿ ಗೊತ್ತಿಲ್ಲದ ವ್ಯಕ್ತಿಯ ತಲೆಯೊಳಗೆ ಜ್ಞಾನದ ಬೀಜವನ್ನು ಬಿತ್ತುವವನು ನಿಜವಾಗಿ ವಿಪ್ರ. ಅಂತವರನ್ನು ಕರೆದು ಅವರಿಗೆ ಕೊಡಿ ಅಂತಾರೆ. ಅವರನ್ನು ಪೂರ್ಣವಾಗಿ ಅವರನ್ನು ಆರಾಧನೆ ಗೈದು ಕೊಡ್ಲಿಕ್ಕೆ ಗಂಧ ಅಲಂಕಾರ ಪುಷ್ಪಾದಿಗಳನ್ನೆಲ್ಲ ಹಾಕಿ ಅವರಿಗೆ ಕೊಡುವಂತದ್ದು ದಾನ ಅಂತಾರೆ. ಯಾರಿಗಾಗಿ ಅಂದ್ರೆ, ಭವಾನಿ ಪ್ರಿಯದಾಂ ಇತಿ, ಭವನ ಪತ್ನಿ ಗೌರಿ ಪಾರ್ವತಿ
ಅವಳು ಸಂತುಷ್ಟಳಾಗಲಿ ಅಂತ. ಇದೀಗ ಪಾರ್ವತಿಗೆ ಸಂಬಂಧಪಟ್ಟ ವ್ರತ ಆಗತ್ತೆ. ಇನ್ ಮುಂದೆ ನೋಡು, ಪಾರ್ವತಿ ಮಾತ್ರವೇ ಅಂದ್ರೆ ಇದ್ರಿಂದ ಏನಾಗತ್ತೆ ಅಂದ್ರೆ, ಗೌರಿ ಲೋಕೆ ವಸೆಯತ್ ಕಲ್ಪಂ, ಗೌರಿಯ ಲೋಕದಲ್ಲಿ ಆತ ಇರ್ತಾನೆ. ನೋಡಿ, ಗೌರಿಗೊಂದು ಬೇರೆ ಲೋಕ ಉಂಟ, ಹಾಗೊಂದಿಲ್ಲ ಅದು ಬರತ್ತ? ಗಂಡನಲ್ಲದ ಲೋಕ ಹೆಂಡತಿಗೊಂದು ಸಿಗತ್ತಾ ಅಥವಾ ಇರುತ್ತ? ಅದನ್ನ ಇಲ್ಲಿ ಹೇಳಿದ್ದೇನು, ಗೌರಿ ಲೋಕೆ ವಸೆಯತ್ ಕಲ್ಪಂ ಸೌಭಾಗ್ಯ ವ್ರತ ಮುಚ್ಚತೆ. ಇದನ್ನು ಸೌಭಾಗ್ಯ ವ್ರತ ಅಂತ ಕರೆದಿದ್ದಾರೆ. ಇದು ಭಾಗ್ಯ, ಮಹಿಳೆಯರಿಗೆ ಬೇಕಾದ ದೊಡ್ಡ ಸಂಗತಿ ಸೌಭಾಗ್ಯ ಅಂತ. ಸೌಭಾಗ್ಯ ಅನ್ಕೊಳ್ಳ ಅಂದ್ರೆ ಮನೆ ಬರ್ತದೆ ಅಂತ. ಅವಳು ಗೃಹಿಣಿಗೆ ಮನೆ ಅಂತ ಹೇಳ್ತಾರಲ್ವ, ಗೃಹಿಣಿ ಗೃಹ ಮುಚ್ಚತೆ ಅಂತ. ನ ಗೃಹಂ ಗೃಹಮಿತ್ಯಾಹು, ಗೃಹಿಣಿ ಗೃಹ ಮುಚ್ಚತೆ ಅಂತ. ಇವೆಲ್ಲ ಎಲ್ಲರದ್ದು ವಾದ, ಇದು ಮನುವಾದವೂ ಹೌದು. ಇದು ಮನೆ ಅಂದ್ರೆ ಮನೆ ಅಲ್ಲ, ಮಹಿಳೆಯೇ ಮನೆ. ಅಲ್ಲಿ ಅವರು ಇರಬೇಕು, ಇದ್ರೆ ಮಾತ್ರ ಆಗತ್ತೆ. ಇಲ್ಲ ಆದ್ರೆ ಅದು ಮನೆ ಅಂತ ಕರೆಯಲ್ಪಡುವುದಿಲ್ಲ, ಅದು ಮಸಣಾಗತ್ತೆ ಮನೆ ಹೋಗಿ. ಗೃಹಂತು ಗೃಹಿಣೀಹೀನಂ ಸ್ಮಶಾನ ಸದೃಶಂ ಗೃಹಂ ಅಂತ. ಹಾಗಾಗಿ ಮನೆ ವಾಳತ್ತೆ, ಮನೆ ಧರ್ಮ ಪೂರ ರೀತಿಯಲ್ಲಿ ಚೊಕ್ಕದಾಗಿಡುವ ವ್ಯವಸ್ಥೆ, ನಿರಂತರ ಅಲ್ಲಿನ ಪ್ರಾಣಶಕ್ತಿಯ ಸಂಚಾರ, ನೀರು ಹೊಸ ನೀರು ಬರುವುದು, ಹಳೆ ನೀರು ಎಸೆಯುವುದು, ಗುಡಿಸುವುದು, ಶುದ್ಧ ಮಾಡುವುದು, ಇವೆಲ್ಲ ಇಟ್ಟುಕೊಂಡಾಗ ಬಹಳ ಚಂದವಾದಂತಹ ಒಂದು ವಾತಾವರಣ ಅಲ್ಲಿ ಉಂಟಾಗುತ್ತೆ ಅಂತ ತಿಳಿಸ್ತಾನೆ. ಎಲ್ಲ ದೇವರಂದ್ರೆ ಪ್ರತಿನಿತ್ಯ ಶುದ್ಧವಾದ ನೀರು ಬಾವಿಯಿಂದ ಒಳಗೆ ಬರುವುದು ಮತ್ತೆ ಹೋಗುವುದು. ಏನೊಂದು ಯಾವ್ದು ಹೇಳ್ತಾರೆ, ಇವತ್ತಿನ ಈಚಿಂಗ ಹೇಳಿಕೊಂಡು ಎದುರಲ್ಲಿ ಒಂದು ನೀರಿಡೀರಿ, ಆ ನೀರು ಅಲ್ಲಾಡುವಂತೆ ಇರಲಿ, ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಚಲಿಸುವ ಪ್ರಾಣಿ ಬರಲಿ, ಇಲ್ಲಾದ್ರೆ ಒಂದು ಚಲಿಸುವ ಪ್ರಾಣಿಯಂತೆ ಭಾಸ ಆಗುವ ಹಾಗೆ ಒಂದು ಲೋಹದ ಕೂರ್ಮವನ್ನು ಅದರಲ್ಲಿ ಹಾಕಿಡಿ. ಏನು ಎಷ್ಟು ಹಾಗಾದ್ರೆ ನಾವು ನೀರಿನಂತದ್ದು ಹಾಕಬೇಕಾಗ್ತದೆ ಮತ್ತೆ ಮನ ನೀರಲ್ಲಾದ್ರೆ ದಿನನಿತ್ಯ ಚೇಂಜ್ ಮಾಡಿ ನೀರನ್ನು. ಮತ್ತೆ ಅವ್ರು ಹೇಳ್ತಾರೆ, ಯಾಕೆ ಅಂದ್ರೆ ನಮ್ಮಲ್ಲಿ ದಿನನಿತ್ಯ ಚೇಂಜ್ ಆಗದ ನೀರುಗಳು, ಫ್ರಿಜ್ಗಳಾಗಲಿ ಇನ್ನೊಂದಾಗಲಿ ಅಲ್ಲ, ಅದಕ್ಕೆ ಬಾವಿ ನಿತ್ಯ ಹೋಗಿ ತರುವ ವ್ಯವಸ್ಥೆ, ನಿತ್ಯ ಮೀಯುವ ಕ್ರಮ, ಇದನ್ನು ಉಲ್ಲೇಖ ಮಾಡಲಿಕ್ಕೆ ಅವರು ಹೇಳಿದ್ದು. ಹಾಗಾಗಿ ಪೂರ್ಣವಾದ ಪ್ರಮಾಣದಲ್ಲಿ ಈ ದಾನದಿಂದಾಗಿ ಆಕೆ ಸೌಭಾಗ್ಯವಂತಳಾಗ್ತಾಳೆ. ಇದಕ್ಕೆ ಸೌಭಾಗ್ಯ ವ್ರತ ಅಂತ ಕರೆಯುದು. ಮಧ್ಯದಲ್ಲಿ ಸೌಭಾಗ್ಯ ಶಯ್ಯ ಶಯನ ವ್ರತ ಅಂತ ಸೇರಿಸಿ ಹೇಳ್ತಾರೆ ಕೆಲವೊಮ್ಮೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಮತ್ತೆ ಅದ್ರಿಂದ ಅದನ್ನೇ ತುಂಡು ಮಾಡಿ ಬೇರೆ ಮಾಡಿ ಇನ್ನೊಂದು ಮಾಡಿ ಕೊಡುವುದುಂಟು. ನಾವು ಇದ್ದ ದೋಸೆಗೆ ಒಳಗೇನಾದ್ರೂ ತುಂಬಿಸಿದ್ರೆ ಅದನ್ನ ಮಸಾಲೆ ದೋಸೆ ಕರೀದಿಲ್ವ? ಮೊದಲು ಸುಮ್ಮನೆ ಅದು ಸಾದಾ ದೋಸೆ, ಮತ್ತೆ ಯಾರೋ ಕೇಳಿದ್ರು ಮಸಾಲೆ ದೋಸೆ ಬರ್ತದೆ, ಅದರಲ್ಲಿ ತುಂಬಿಸಿದ್ರು ಏನೋ ಗೊಜ್ಜು ಮತ್ತು ಇನ್ನೊಂದನ್ನು ಪಲ್ಯವನ್ನು, ಈ ಮಸಾಲೆ ದೋಸೆ ಆಯ್ತು. ಹಾಗೆ ಈ ಸೌಭಾಗ್ಯ ವ್ರತವನ್ನೇ ಸ್ವಲ್ಪ ಆಚೀಚಿ ಮಾಡಿದ್ರೆ ಇನ್ನೊಂದು ವ್ರತ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅದಕ್ಕೆ ಇನ್ನೊಂದು ಸೇರಿಸಿಕೊಂಡು ಅದು ಸ್ವಲ್ಪ ಕಷ್ಟ ಇರ್ತದೆ, ಅದಕ್ಕೆ ಎಂಟು ಬಗೆಗಳು ಬೇರೆ ಬರ್ತಾವೆ. ಹಾಗೆ ಇವರೊಂದು ರೀತಿಯಿಂದ ಇದನ್ನು ಸಣ್ಣದು ಮಾಡಿ ಎಪ್ರಿಷಿಯೇಟ್ ಮಾಡಿ ನಮಗೆ ಕೊಟ್ಟರೆ ಏನು ಅಂದ್ರೆ, ತದ್ದಿಗೆಯಲ್ಲಿ ಉಪ್ಪು ತಿನ್ನಬೇಡಿ, ವರ್ಷದ ಕೊನೆಯಲ್ಲಿ ಶಯ್ಯ ದಾನ ಮಾಡಿ ಮನೆ ಸಮೇತ ಕೊಟ್ಟರೆ ಚಂದ, ದಂಪತಿಗಳ ಆರಾಧನೆ ಆಗಲಿ, ಅದರಲ್ಲಿ ಗೌರಿ ಪೂಜೆ ಬರಲಿ ಅಂದ್ರೆ. ತದ್ದಿಗೆಯಲ್ಲಿ ಗೌರಿಗೆ ಖುಷಿ ಆಗ್ಲಿಕ್ಕೆ ಮಾಡಿದ್ದರೆ ಇದನ್ನು, ಗೌರಿಯನ್ನು ಪೂಜಿಸಲಿಕ್ಕೆ ಉಂಟು. ನಮ್ದು ಎರಡು ಪ್ರಶ್ನೆ ಉಳಿದಿತ್ತು, ಗೌರಿ ಮಾತ್ರ ಖುಷಿ ಪಡ್ತಾಳ, ಇವ ಗೌರಿ ಲೋಕಕ್ಕೆ ಹೋಗ್ತಾರೆ ಅಂದ್ರೆ ಈಶ್ವರ ಲೋಕ ಬೇರೆ ಇದೆಯೇ, ಗೌರಿ ಈಶ್ವರ ಲೋಕವನ್ನು ಬಿಟ್ಟಿರ್ತಾಳೋ, ಈ ಪೂಜೆ ಮಾಡಿದವರಿಗೆ ಬೇರೆ ಲೋಕ ಕೊಡ್ತಾಳೋ ಕೇಳಿದ್ರೆ, ಈ ಪೂಜೆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತನ್ನು ಆಡಿದ ಪುರಾಣ ಹೇಳುತ್ತದೆ. ಪ್ರತಿಮಾಂ ಪಂಚಗವ್ಯೇನ ತಥಾ ಗಂಧೋದಕೇನ ಚ ಸ್ನಾಪಯಿತ್ವ ಅರ್ಚಯೇತ್ ಗೌರೀಂ ಇಂದುಶೇಖರ ಸಂಯೋತಾಂ. ನೀವು ಪೂಜೆ ಮಾಡಲಿಕ್ಕೆ ಗೌರಿ ಪ್ರತಿಮೆಯನ್ನು ಇಟ್ಟುಕೊಳ್ಳಿ, ತದಿಗೆಯಲ್ಲಿ ಉಪ್ಪು ತಿನ್ನದೆ ಊಟ ಎಲ್ಲ ವ್ಯವಸ್ಥೆ ಮಾಡಲಿಕ್ಕಾಗತ್ತೆ, ವರ್ಷದ ಮನೆಯಲ್ಲಿ ದಾನದ ವ್ಯವಸ್ಥೆ ಅಲ್ವಾ, ಅದ್ರಿಂದ ನೋ ಪ್ರಾಬ್ಲಮ್. ಆದ್ರೆ ಗೌರಿ ಪೂಜೆ ಮಾಡುವಾಗ ಗೌರಿಯ ಪ್ರತಿಮೆಯನ್ನು ಮಾಡಿಕೊಂಡವರು ಕಾಲಿ ಗೌರಿಯನ್ನಲ್ಲ, ಇಂದುಶೇಖರ ಸಂಯುತಾಮ್ ಅಂದ್ರು, ರುದ್ರ ಇರಬೇಕು ಅಂತ ಹೇಳ್ತಾರೆ. ಯಾವುದೇ ಮಹಿಳೆಯ ಪೂಜೆಗಳು ವ್ರತ ನಿಯಮಗಳಲ್ಲಿ ಬಂದರೆ ದೇವತಾ ಕಥೆಯಲ್ಲಿ, ಅಲ್ಲಿ ಅವರೆಲ್ಲರೂ ಸಹ ತಮ್ಮ ಗಂಡಂದಿರ ಜೊತೆಯಲ್ಲೇ ಪೂಜಾರ್ಹರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಗಂಗೆಯನ್ನು ಮಾತ್ರ ಕರಿತೇವೆ, ಕರಿಬೇಡ್ರಿ, ಗಂಗೆ ಜೊತೆಯಲ್ಲಿ ವರುಣನನ್ನು ಕರೀರಿ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಗಂಗೆಯನ್ನು ಮಾತ್ರ ಕರೆದು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ, ಸ್ನಾನ ಮಾಡಲಿಕ್ಕೆ ನಡೆಯುವುದಿಲ್ಲ. ಗಂಗೆಯ ರಾಜನಾಗಿ ಅರಸನಾಗಿ ವರುಣದೇವ ಇದ್ದೇ ಇದ್ದಾನೆ, ವರುಣನ ಕರೀಲೇಬೇಕು ಅಂತ ಹೇಳ್ತಾರೆ. ಹಾಗೆ ಎಲ್ಲೆಡೆಯಲ್ಲಿಯೂ ಅವರ ಗಂಡಂದಿರ ಜೊತೆಯಲ್ಲೇ ಚಿಂತನೆ ಸಾಗುವುದು ಒಳಿತು ಆಗ್ತದೆ ಎನ್ನುವುದನ್ನು ಇಲ್ಲಿ ಹೇಳಿಕೊಡ್ತಾರೆ. ಗೌರಿಯ ಒಂದು ಪ್ರತಿಮೆ ಮಾಡಲಿ, ಗೌರಿ ವರ ಭಯಕರ ಜಯ ಪೀತಾಂಬರ ಚಸ, ಇದು ಆಚಾರ್ಯ ಮಂತ್ರರು ಹೇಳಿದ್ದು.
ಪಾರ್ವತಿ ಹೇಗಿದ್ದಾಳೆ? ಪಾರ್ವತಿ ಚಂದ ಇದ್ದಾಳೆ. ಚಂದ ಇದ್ದಾಳೆ ಎನ್ನುವುದೇ ಪಾರ್ವತಿಯ ಲಕ್ಷಣ, ತುಂಬಾ ಚೆಲುವೆ ಆಕೆ ಅಂತ. ಅವಳು ಎರಡು ಕೈಯಲ್ಲಿ ವರ ಮತ್ತು ಅಭಯವನ್ನು ಹೊತ್ತಿದ್ದಾಳೆ. ಇದು ಸಿಂಪಲ್ ಗೌರಿ, ಸಾಚಾ ಗೌರಿ, ಸೌಮ್ಯ ಗೌರಿ, ಚೆನ್ನಾಗಿದ್ದಾಳೆ. ವರ ಮತ್ತೆ ಅಭಯ, ಬೇಕಾದ್ದನ್ನು ಕೊಡ್ತೇನೆ, ಬೇಡವಾದ್ದನ್ನು ದೂರ ಮಾಡುತ್ತೇನೆ. ಇದು ಲಕ್ಷಣ. ವರ ಮುದ್ರೆ ಅಭಯ ಮುದ್ರೆ ಅಂತ, ಅದು ಹೇಗಿರ್ತದೆ ಕೇಳಿದೇನು? ವರ ಅಭಯ ಆಯುಧಗಳಲ್ಲ, ಅದು ಕೈಯಲ್ಲಿನ ವಿಶೇಷವಾದಂತಹ ವಿನ್ಯಾಸ. ನಾನು ಮುದ್ರಾ ಸಮೀಕ್ಷೆಯಲ್ಲಿ ಅನೇಕ ನೂರಿನ್ನೂರು ಮುದ್ರೆಗಳ ಬಗ್ಗೆ ಪ್ರಮಾಣಗಳು, ವಿನಿಯೋಗಗಳು, ವ್ಯವಸ್ಥೆಗಳು ಇವನ್ನೆಲ್ಲ ಕೊಟ್ಟಿದ್ದೇನೆ. ಹಾಗಾಗಿ ವರಾಭಯ ಮುದ್ರೆಯ ಬಗ್ಗೆ ಅಲ್ಲಿ ಮಾತಾಡಿದ್ದೇನೆ. ಊರ್ಧ್ವ ಪಾಣಿಯಾಗಿ ನಿಲ್ಲುವಂಥದ್ದು, ಬಿಡಿಸಿದ ಕೈ ಎನ್ನುವುದು ಅದು ಅಭಯಕ್ಕೆ ಬರ್ತದೆ ಅಂತ ಹೇಳಿ, ಹಾಗೆ ಅಧೋ ಪಾಣಿಯಾಗಿ ಅಂಗೈಯಲ್ಲಿ ಬಂದ್ರೆ ಅದು ವರ ಬರ್ತದೆ ಅಂತ. ಇದು ವರಾಭಯ ಬಲ ಎಡದಲ್ಲಿ ವ್ಯತ್ಯಾಸವೂ ಆಗ್ತದೆ, ವ್ಯತ್ಯಾಸವಾಗಿ ಹೇಳುತ್ತಾರೆ. ಸಾಮಾನ್ಯವಾಗಿ ಅಭಯವನ್ನು ಎಡಕೈಯಲ್ಲೇ ಕೊಡುವುದು ಕ್ರಮ, ವರವನ್ನು ಬಲಕೈಯಲ್ಲೇ ಕೊಡುವುದು ಕ್ರಮ. ವರ ಅಂದ್ರೆ ಬೇಕಾದ್ದನ್ನು ಕೊಡುತ್ತೇನೆ ಅಂತ. ಕೊಡುವಾಗ ಅದು ಕೆಳಮುಖವಾಗಿ ಇರ್ತದೆ ಕೈ, ಇದು ತಗೊಳ್ಳಿಕ್ಕೆ ಬಂದದ್ದಲ್ಲ ಎಡಕೈ, ಅದು ಅಭಯವನ್ನು ಹೇಳ್ತದೆ. ನಾವು ಇವತ್ತು ಯಾರಿಗಾದ್ರೂ ಅಭಯ ಹೇಳುದಾದ್ರೆ ಹಾಗೆ ಇರುತ್ತೆ, ಅಭಯ ಅಂದ್ರೆ ಹೆದರಬೇಡಿ ನಾನಿದ್ದೇನೆ ಅಂತ ಹೇಳಿಕೊಂಡು. ಹಾಗಾಗಿ ಮಗದೊಬ್ಬನ ತೊಂದರೆಯನ್ನು ದೂರ ಮಾಡುವ ಮುದ್ರೆ ಅಭಯ ಮುದ್ರೆ, ಅವನಿಗೆ ಬೇಕಾದ ಅಭೀಷ್ಟವನ್ನು ಸುರಿಸುವ ಮುದ್ರೆ ಅದು ವರಮುದ್ರೆ. ಕೆಲವೊಮ್ಮೆ ಲಕ್ಷ್ಮಿಯ ಚಿತ್ರಗಳಲ್ಲೆಲ್ಲ ವರಮುದ್ರೆ ಮಾಡಿ ಅವಳ ಕೈಯಿಂದ ದುಡ್ಡು ಸುರಿಯುವುದನ್ನೆಲ್ಲ ಮಾಡಿರ್ತಾರೆ, ಕಂಪ್ಯೂಟರೈಸ್ ವ್ಯವಸ್ಥೆಗಳು. ಅದೆಲ್ಲ ಹೇಳಬೇಕಾಗಿಲ್ಲ, ಕೊಡ್ತಾಳೆ ಅಂದ್ರೆ ದುಡ್ಡು ಕೊಡ್ತಾಳೆ ಅಂತಲ್ಲ, ಏನು ಬೇಕಾದ್ರೆ ಕೊಡ್ತಾಳೆ. ಆರೋಗ್ಯ ಕೊಡ್ತಾಳೆ, ಸಂತಾನ ಕೊಡ್ತಾಳೆ, ದವಸ ಧಾನ್ಯಗಳನ್ನು ಕೊಡ್ತಾಳೆ, ಇವೆಲ್ಲ ಇಟ್ಕೊಳ್ಳಿಕ್ಕೋಸ್ಕರ ರೂಪ, ಕೀರ್ತಿ, ಯಶಸ್ಸು ಎಲ್ಲ. ಹಾಗೆ ವರ ಮತ್ತು ಅಭಯ ಮುದ್ರೆ ಜೊತೆಯಲ್ಲಿ ಪಾರ್ವತಿಯನ್ನು ಯೋಚನೆ ಮಾಡಿ, ಅವಳು ಹಳದಿ ಬಟ್ಟೆ ತೊಟ್ಟಿದ್ದಾಳೆ, ಪಿತಾಂಬರಾಚಸ ಅಂತ ಬಳಪೂರ್ವಾಗಿ ಆಚಾರ್ಯ ಮದ್ದುರು ಮಹಾ ಪಾರ್ವತಿಯ ಚಿಂತನೆ ಕೊಡ್ತಾ ಇದ್ದಾರೆ. ಪಾರ್ವತಿಯು ಸೊಂಟದಲ್ಲಿ ಹಳದಿ ಹಾಕಿದ್ದಾಳೆ ಎಂದು ತೋರಿಸಿಕೊಡ್ತಾರೆ. ಅನೇಕ ರೂಪಗಳ ಬಗ್ಗೆ ಆಚಾರ್ಯರು ಅಂಬರದ ಬಗ್ಗೆ, ಅವರ ಡ್ರೆಸ್, ಅದರ ಕಲರ್ನ ಬಗ್ಗೆ ಹೇಳಿದ್ದಾರೆ. ಅದು ವಿಶೇಷ. ಬಲರಾಮನಿಗೆ ಬಂದಾಗ ಅವನು ನೀಲ ಬಟ್ಟೆಯಲ್ಲಿದ್ದಾನೆ, ಕೃಷ್ಣವನ್ ಹಳದಿ ಬಟ್ಟೆಗೆ ಬರ್ತಾನೆ, ಲಕ್ಷ್ಮಿಗೆ ಮೂರು ಬಗೆ ಬಣ್ಣದ ಬಟ್ಟೆ ಇರ್ತದೆ ಅದನ್ನು ಹೇಳುತ್ತಾರೆ. ಮತ್ತೆ ಹೀಗೆ ಎಲ್ಲರಲ್ಲಿ ಇರತಕ್ಕಂತ ಅಂದ್ರೆ ಗುರುತಿಸ್ಲಿಕ್ಕೆ ಬೇಕಾಗ್ತು, ಚಿಂತನೆಗೆ ಬೇಕಾಗ್ತು. ಬಿಳಿ ಪೂರ ಬಟ್ಟೆ ಎಂದರೆ ಸಿಕ್ಕ ನೋಡು ಸರಸ್ವತಿಯಾಗಿ ನಮಗೆ ಸಿಗ್ತಾಳೆ. ಹಾಗೆ ಪಾರ್ವತಿ ಇವಳು ಹಳದಿ ಬಟ್ಟೆ ತೊಟ್ಟಿದ್ದಾಳೆ. ಮತ್ತೆ ಮಂತ್ರ ಹಾಗೆ, ಶಿವ ಮಂತ್ರದ ಹಾಗೆ, ನಮ ಶಿವಾಯೈ ಅಷ್ಟೆ, ಪಂಚಾಕ್ಷರಿ ಮಂತ್ರ. ಶಿವನ ಮಂತ್ರದಲ್ಲಿ ಮೊದಲು ನಮಃ ಮತ್ತೆ ಶಿವಾಯ, ಇವಳಲ್ಲಿ ಮೊದಲು ನಮಃ ಮತ್ತೆ ಶಿವಾಯ ಅಲ್ಲ, ಶಿವಾಯೈ. ಸೈವ ವನಿತಾಲಿಂಗ ಅಂತಾರೆ, ಶಿವಶಬ್ದವನ್ನೇ ಸ್ತ್ರೀಲಿಂಗ ಮಾಡಿದ್ರೆ ಏನಾಗ್ತದೆ, ಶಿವ ಆಗ್ತದೆ. ಅದೇ ನಮ್ಮ ಮಂತ್ರ ಅವಳದ್ದು, ಅವಳದ್ದು ಪಂಚಾಕ್ಷರವೇ. ನಮ ಶಿವಾಯ ಅಂದ್ರೆ ಶಿವನ ಮಂತ್ರ, ನಮ ಶಿವಾಯೈ ಅಂದ್ರೆ ಪಾರ್ವತಿ ಮಂತ್ರ. ನಮ ಶಿವಾಯಾತ ನಮ ಶಿವಾಯೈ, ಶಿವನಿಗೂ ನಮಸ್ಕಾರ, ಪಾರ್ವತಿಗೂ ನಮಸ್ಕಾರ. ಈ ಪೂಜೆಯಲ್ಲಿ ಅದುವೇ ಗೋಚಿ. ಇಂದುಶೇಖರ ಸಂಯುತಾಂ ಗೌರೀಂ ಸ್ನಾಪಯಿತ್ವಾರ್ಚೇತ್, ಆ ಪ್ರತಿಮೆಯನ್ನು ಅಭಿಷೇಕ ಮಾಡಿ ಅರ್ಚನೆ ಮಾಡಲಿಕ್ಕೆ ಉಂಟು, ಪೂಜೆ ಮಾಡಲಿಕ್ಕೆ ಉಂಟು. ಪೂಜೆ ಮಾಡುವ ಮುಂಚೆ ಪ್ರತಿಮೆಗೆ ಅಭಿಷೇಕ ಆಗಬೇಕು. ಏನಾಗಬೇಕು? ಪೂಜೆ ಮಾಡುವ ಮುಂಚೆ ಪ್ರತಿಮೆಗೆ ಅಭಿಷೇಕ ಆಗಬೇಕು. ಕೇವಲ ಪ್ರತಿಮೆಯನ್ನು ಹಾಗೆ ತೆಗೆದಿಡುವುದಲ್ಲ ಪ್ರತಿನಿತ್ಯ. ಪ್ರಾದೇಶಾಸ್ತ ಪುರುಷ ಮಾನಂ ಸಾಧಾರಣ ಸ್ಮೃತಂ ಅಂತ ಹೇಳಿ ಪ್ರತಿಮೆಯ ಲಕ್ಷಣ ಹೇಳುವಲ್ಲಿ ಆಚಾರ್ಯರು ಒಂದು ಗೇಣಿನ ಪ್ರತಿಮೆ ಅಂತ ಮೊದಲು ಹೇಳುತ್ತಾರೆ. ಅದು ಒಂದು ಅಡಿ ಉದ್ದ ಇರ್ತದೆ ಮ್ಯಾಕ್ಸಿಮಮ್, ಅಂದ್ರೆ ಒಂದು ಗೇಣಿ ಯಾರದಷ್ಟು ಉದ್ದ ಇಲ್ಲ, ಹತ್ತು ಅಂಗಲದ ಒಳಗೆ ಇರಲಿ. ಅದು ಆಚೆಗೆ ನೋಡಿದ್ರೆ ಹಸ್ತಮಾನ ಅಂದ್ರೆ ಕೈ ಗಂಟಿನಿಂದ ಹಿಡಿದು ಬೆರಳ ತುದಿವರೆಗೆ, ಇದು ದೇವಸ್ಥಾನಗಳಲ್ಲೆಲ್ಲ ಇರ್ತದೆ. ಇದರ ಅರ್ಧವಾಸಿಗೆ ಪೀಠ ಬರ್ತದೆ, ಅದಕ್ಕೂ ಕೆಳಗೆ ಪಿಂಡಿಕ ಇರ್ತದೆ. ಹಾಗಾಗಿ ಗರ್ಭಗುಡಿಯಲ್ಲಿ ಸಾಮಾನ್ಯ ಕಾಣುವಂತಹ ಪ್ರತಿಮೆಗಳು ಅಷ್ಟು ಎತ್ತರದಲ್ಲಿ ಬರ್ತದೆ. ಕೈಯಷ್ಟು ಉದ್ದಾಳತೆಯಲ್ಲಿ ಪ್ರತಿಮೆ, ಅದರ ಅರ್ಧದಷ್ಟು ಅದಕ್ಕೆ ಪೀಠ, ಅದಕ್ಕೆ ಒಂದು ಕೆಳಗೊಂದು ಎರಡಂಗುಲದಲ್ಲಿ ಪಿಂಡಿಕ. ಹಾಗಾಗಿ ಸಾಮಾನ್ಯವಾಗಿ ಮನುಷ್ಯ ದೇವರ ಕೋಣೆಯೊಳಗೆ ಹೋಗಿ ಗುಡಿಯೊಳಗೆ ಹೋಗಿ ಕೂತರೆ ಗರ್ಭಗುಡಿಯಲ್ಲಿ ಅವನ ಮೂರೆಲೆ ಮೇಲೆಗೆ ಆ ಪ್ರತಿಮೆ ಕಾಣುತ್ತದೆ, ಸಿಗ್ತದೆ. ಕೈಗೆ ಅಭಿಷೇಕಕ್ಕೆಲ್ಲ ಅನುಕೂಲ ಆಗ್ತದೆ. ಅದಕ್ಕಿಂತ ದೊಡ್ಡ ಪ್ರತಿಮೆ ಮಾಡಿದ್ರೆ ಕೂತು ಮಾಡುವಾಗಿಲ್ಲ ಪೂಜೆ ಪುನಸ್ಕಾರಗಳು. ಹಾಗಾಗಿ ಹೆಚ್ಚಿನ ದೇವಾಲಯಗಳಲ್ಲಿರುವ ಎಲ್ಲ ವ್ಯವಸ್ಥೆಗಳು ಹೀಗೆ ಪ್ರತಿಮೆಯಲ್ಲಿ. ಇನ್ನು ಮುಂದಕ್ಕೆ ಹೋದ್ರೆ ದೊಡ್ಡ ಪ್ರತಿಮೆ, ಬೆಳೆದ ಪ್ರತಿಮೆ, ನಿಂತ ಪ್ರತಿಮೆ, ಎತ್ತರದ ಪ್ರತಿಮೆ. ಎತ್ತರದ ಪ್ರತಿಮೆ ಮನುಷ್ಯನ ಎತ್ತರಕ್ಕೂ ಬರ್ತದೆ, ಅಷ್ಟು ಗಾತ್ರ, ಆರೇಳು ಅಡಿಯಲ್ಲಿ ನಿಲ್ತದೆ. ಹಾಗಾಗಿ ಈ ಚೋಟುದ್ದದ ಗೇಣುದ್ದದ ಪ್ರತಿಮೆ ಮನೆಯಲ್ಲಿ ಪೂಜೆ ಮಾಡುವುದುಂಟಲ್ಲ,
ಅದನ್ನು ಅಭಿಷೇಕ ಮಾಡದೇ ಇದ್ರೆ ಅದು ಶೋಕೇಶ್ನಲ್ಲಿಟ್ಟಾಗ ಆಗ್ತದೆ. ಅದನ್ನು ಗಾಳಿ ಇಡುವುದಲ್ಲ, ಅದ್ರ ತೀರ್ಥ ಬೇಡುವ ನಮಗೆ. ಹಾಗಾಗಿ ಅದನ್ನು ಅಭಿಷೇಕ ಮಾಡಬೇಕು ಅಂತಾರೆ. ಪ್ರತಿಮೆಯನ್ನು ಅಭಿಷೇಕ ಮಾಡಿ ಮತ್ತೆ ಪೂಜಿಸ್ಲಿಕ್ಕೆ, ಪ್ರತಿನಿತ್ಯವೂ ಅದನ್ನು ಅಭಿಷೇಕ ಕೈಯಲೇಬೇಕು ನಮಗೆ ತೀರ್ಥ ಆಗಲಿಕ್ಕೆ, ಆ ದೇವರ ತೀರ್ಥಕ್ಕಾಗಿ. ಹಾಗಾಗಿ ಬಹಳ ಚೆನ್ನವಾಗಿ ಪ್ರತಿಮಾಂ ಪಂಚಗವ್ಯೇನ ತಥಾ ಗಂಧೋದಕೇನ ಚ ಸ್ಥಾಪಯಿತ್ವ. ಮೊದಲು ಪ್ರತಿಮೆಯನ್ನು ಶುದ್ಧ ಮಾಡಲಿಕ್ಕೆ ಉಂಟು, ಹೊಸ ಪ್ರತಿಮೆಯಾಗಿದ್ರೆ. ಹಾಗಾಗಿ ಅದನ್ನು ಪಂಚಗವ್ಯದಲ್ಲಿ ಅಭಿಷೇಕ ಮಾಡಲಿಕ್ಕೆ, ಮತ್ತೆ ಗಂಧೋದಕದಲ್ಲಿ. ಹಾಗೆ ಇಲ್ಲಿ ಮತ್ತೆ ಪುನಃ ಪ್ರತಿಮಾಂ ಪಂಚಗವ್ಯೇನ ಇದ್ದಾಗೆ ದನದ ಪಂಚಗವ್ಯದಲ್ಲಿ ಅದನ್ನು ಅಧಿವಾಸ ಮಾಡಿಕೊಂಡು ಶುದ್ಧ ಮಾಡಲಿಕ್ಕೆ ಬರ್ತದೆ. ಶುದ್ಧ ಮಾಡಿದ ಪ್ರತಿಮೆಯನ್ನು ಕಷಾಯೋದಕದಿಂದ ಎಲ್ಲ, ಮತ್ತೆ ಶುದ್ಧ ಮಾಡಿದ ಪ್ರತಿಮೆಯನ್ನು ಬಹಳ ಚೆನ್ನಾಗಿ ಅಗ್ನಿತಾರಣ ವಿಧಿಯ ಜೊತೆಯಲ್ಲಿ ಅದನ್ನು ಒಳ್ಳೆ ರೀತಿಯಿಂದ ತಂದಿಟ್ಟು, ಮತ್ತೆ ಕೊನೆಗೆ ಗಂಧೋದಕದಿಂದ ಅದಕ್ಕೆ ಅಭಿಷೇಕ ಮಾಡಿ ಪ್ರತಿನಿತ್ಯ ಅರ್ಚನೆ ಮಾಡಲಿಕ್ಕೆ ಉಂಟು, ಪೂಜೆ ಮಾಡಲಿಕ್ಕೆ ಉಂಟು. ಅಲ್ಲಿ ಪೂಜೆ ಮಾಡುವಾಗ ಗೌರೀಂ ಇಂದುಶೇಖರ ಸಂಯುತಾಂ ಅರ್ಚೆಯೇತ್. ಕೇವಲ ಪಾರ್ವತಿಯ ಉಪಾಸನೆ ಆಗುವುದಿಲ್ಲ, ತದಿಗೆ ಪಾರ್ವತಿಗೆ ಸಂಬಂಧಪಟ್ಟರು. ಅವಳು ಬರುವಾಗ ಸೋಮಶೇಖರ ಒಂದೇ ಬರ್ತಾನೆ, ಇದ್ದೇ ಇರ್ತಾನೆ, ಅವನ ಪೂಜೆ ಉಂಟೆ ಉಂಟು. ಆದ್ರಿಂದ ಪಾರ್ವತಿಯ ಪೂಜೆ ಮಾಡುವುದಷ್ಟೇ ಅಲ್ಲ, ಪಾರ್ವತಿಯ ಜತೆಯಲ್ಲಿ ಶಿವನ ಪೂಜೆಯನ್ನು ಮಾಡಬೇಕು. ಆದ್ರಿಂದ ಶಿವನಿಗೆ ಒಂದು ಪ್ರತಿಮೆ ಬೇರೆ, ಪಾರ್ವತಿಯೊಂದು ಪ್ರತಿಮೆ ಬೇರೆ. ಪಕ್ಕದಲ್ಲಿ ಶಿವನು ಇದ್ದಾನೆ, ಪಾರ್ವತಿ ಇದ್ದಾನೆ. ಶಿವನ ಪ್ರತಿಮೆಗೂ ಪೂಜೆ ಪುನಸ್ಕಾರಗಳು ಆಗಬೇಕು. ಶಿವನಿಗೂ ನಾವು ಕ್ರಮ ಪ್ರಕಾರ ಹೆಚ್ಚಿನ ವ್ರತಗಳಲ್ಲಿ ಅಲ್ಲ, ದೇವರ ಅಂಗ ಪೂಜೆ ಮಂತ್ರಗಳು ವಿಶೇಷ. ಯಾಕೆಂದ್ರೆ ನಿಮಗೆ ಪೀಠ ಪೂಜೆ ಗೊತ್ತಿರ್ತದೆ, ಆವರಣ ಪೂಜೆ ಬರ್ತದೆ, ಏನೋ ಸ್ವಲ್ಪ ವ್ಯತ್ಯಾಸ ಇರೋದಷ್ಟೇ, ಮತ್ತೆಲ್ಲ ಮಾಡ್ತೀರಿ ನೀವು. ಸ್ಪೆಷಲ್ ಆಗಿ ಏನ್ ಹೇಳಿದ್ರೆ ಆಯಾ ದೇವತೆಯ ಅಂಗಮಂತ್ರಗಳು ಬೇಕು ನಮಗೆ. ಅವರವರ ದೇಹದ ಭಾಗಗಳನ್ನು ನಾವು ಯಾವ ಯಾವ ಮಂತ್ರಗಳಿಂದ ನಾಮಗಳಿಂದ ಅರ್ಚಿಸ್ತೇವೆ, ಮೆಚ್ಚಿಸ್ತೇವೆ, ಪೂಜಿಸ್ತೇವೆ ಎನ್ನುವುದು ಮುಖ್ಯ. ಹೀಗಾಗಿ ನಾನು ಅನೇಕ ದೇವತೆಗಳೇ ಅನ್ನೋದಕ್ಕಿಂತ ದೇವರ ಹೇಳುತ್ತೇನೆ. ಹೆಚ್ಚಿನ ಉಪಾಸನೆಯ ದೇವರ ವ್ರತಗಳಲ್ಲಿ ಬರುವ ಅಂಗಮಂತ್ರಗಳನ್ನೆಲ್ಲ ನಾನು ಪರ್ವ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಇದರ ಕೊಟ್ಟಿದ್ದೆ. ಹಾಗೆ ಇಲ್ಲಿ ಪಾರ್ವತಿಯ ಅಂಗಮಂತ್ರಗಳ ಚಿಂತನೆ ಈಗ ನಾವು ಎತ್ತು ನೋಡ್ಲಿಕ್ಕೆ. ಅಂದ್ರೆ ಒಂದ್ಸರ್ತಿ ನಾನು ಹೇಳಿದ್ರೆ ಪಾರ್ವತಿಯ ಪೂಜೆಯ ವ್ರತಗಳಿಗೆಲ್ಲ ಇದನ್ನು ತರಲಿಕ್ಕೆ ಬರ್ತದೆ, ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ, ಸುಲಭ ಆಗ್ತದೆ. ಕೆಲವೊಮ್ಮೆ ವ್ರತಗಳಲ್ಲಿ ಬೇರೆ ಬೇರೆ ಹೇಳಿರ್ತಾರೆ. ಈಗ ಸೂರ್ಯ ವ್ರತ ನೋಡಿದ್ದೇವೆ ನಾವು, ಒಂದು ಕಡೆಯಲ್ಲಿ 8 ದಳ ಆದ್ರೆ ಮತ್ತೊಂದು ಕಡೆಯಲ್ಲಿ 12 ದಳ, ಅದರಲ್ಲಿ ಉಪದಳ 4 ಒಳಗೆ ಹಾಕೊಂಡು 12 ಬಿಡಿಸುವುದಲ್ಲ, ಹಾಗೀಗೆ ಅಂತ ಬೇಕಾದಷ್ಟು ಆಯಾಮಗಳಲ್ಲಿ ವ್ಯತ್ಯಾಸ ಮಾಡ್ತಾರೆ. ನಾಮಗಳು ವ್ಯತ್ಯಾಸ ಆಗ್ತವೆ, ಮಂಡಲಗಳು ವ್ಯತ್ಯಾಸ ಆಗ್ತವೆ, ಅದು ಸಂಕ್ರಾಂತಿ ಪೂಜೆದ್ದು ಬೇರೆ, ವಾರದ ಪೂಜೆದ್ದು ಬೇರೆ ಎಲ್ಲ ಇರ್ತದೆ. ಹಾಗೆ ಗೌರಿದ್ದು ಹಾಗೆ ಉಂಟು ಇಲ್ಲ ಅಲ್ಲ. ಆದ್ರೆ ಈ ಸೌಭಾಗ್ಯ ವ್ರತಕ್ಕೆ ಸಂಬಂಧಪಟ್ಟಂತೆ ಹೇಳಿಕೊಳ್ಳುವಾಗ ಅಂಗಪೂಜೆ ಅದನ್ನು ಬೇರೆ ಕಡೆ ಬಳಸ್ಬೋದಂದೆ, ಬೇರೆ ಕಡೆ ಹೇಳದೇ ಇದ್ರೆ ಬಳಸ್ಬೋದು, ಬೇರೆ ಹೇಳಿದ್ರೆ ಅಲ್ಲಿದ್ದೆ ಉಂಟಲ್ಲ ಸ್ಪೆಷಲ್ ಇದು ಯಾಕೆ ಅಂದ ಇದು. ಹಾಗಾಗಿ ಇಲ್ಲಿ ಬಹಳ ಚಂದವಾದ ಪಾರ್ವತಿಯ ಅಂಗಪೂಜೆ, ಸಂಬಂಧಪಟ್ಟಂತೆ ಶಿವನಿಗೂ ಅಂಗಪೂಜೆ. ಇಬ್ಬರದ್ದು ಸ್ಥಾನ ಒಂದೇ, ಶರೀರದ ಭಾಗ, ನಾಮ ಬೇರೆ. ಆದ್ರಿಂದ ಪಾರ್ವತಿಗಾಗುವಾಗ ನಾನು ಮೊದಲು ಹೇಳ್ತಾ ಇರ್ತೇನೆ, ಮತ್ತೆ ಹೇಳೋದಿಲ್ಲ ಇದು ಪಾರ್ವತಿಗೆ ಅಂತ. ಪಾರ್ವತಿ ಇದ್ದು ಸ್ತ್ರೀಲಿಂಗದಲ್ಲಿ ಇರ್ತದೆ ಸಾಮಾನ್ಯ, ನಿಮ್ಗೆ ಗೊತ್ತಿರ್ತದೆ ಎಲ್ಲ ಹೆಚ್ಚಾಗಿ. ಮತ್ತೆ ಶಿವನದ್ದು ಪುಲ್ಲಿಂಗದಲ್ಲಿ ಇರ್ತದೆ ನಾಮಗಳು ಹೇಳಲಿಕ್ಕೆ ಹೋಗುವಾಗ. ಆದ್ರಿಂದ ಶಿವಾಯ ನಮಃ ಅಂದ್ರೆ ಅದು ಗಂಡು, ಶಿವನಿಗೆ ನಮಸ್ಕಾರ ಅಂತ. ಶಿವಯೈ ನಮಃ ಅಂದ್ರೆ ಅದು ಹೆಣ್ಣು, ಪಾರ್ವತಿಗೆ ನಮಸ್ಕಾರ ಅಂತ ಅರ್ಥ ಶಬ್ದಗಳು. ನಾನು ಮೊದಲಿಗೆ ಗೌರಿ ಇದ್ದೇ ಹೇಳುತ್ತೇನೆ, ಮೊದಲಿಗೆ ಹೇಳ್ತೇನೆ ಅಂದ್ರೆ ಇಬ್ಬರೊಟ್ಟಿಗೆ ಹೇಳ್ತಾ ಬರ್ತೇನೆ, ಯಾಕೆಂದ್ರೆ ಅಂಗಗಳು ಒಂದೇ ಆಗ್ತದಲ್ಲ. ಹಾಗೆ ಪಾದವು ಪೂಜೆಯಾಮಿ ನೋಡಿ, ಇದು ಮತ್ತೆ ಹಾಗೆ ಪಾದದಿಂದ ಶಿರಸ್ಸಿನವರೆಗೆ ಪೂಜೆಯ ಲಕ್ಷಣ. ಕಳೆದ ಬಾರಿಗೆ ಹೇಳಿದ್ದೇನೆ ನಾನು ಭಾಗವತದ ರೆಫರೆನ್ಸ್ ಕೊಟ್ಟು, ದೇವರನ್ನು ನೋಡೋ ಕ್ರಮ ಹೇಗೆ ಕೇಳಿದ್ರೆ, ಉತ್ತಮನ ನೋಡೋ ಕ್ರಮ ಹೇಗೆ ಅಂದ್ರೆ ಪಾದದಿಂದ ಶಿರಸ್ಸಿನವರೆಗೆ ನೋಡ್ಲಿಕ್ಕೆ ಕ್ರಮ. ಚಿಕ್ಕವರನ್ನು ನೋಡೋ ಮಾತ್ರ ಮೂರೆಯಿಂದ ಕೆಳಗೆ ಕಾಲಿನವರೆಗೆ. ಅದನ್ನ ದೇವರ ಎಲ್ಲ ದೇವರ ದೇವತೆಗಳನ್ನೆಲ್ಲ ನಾವು ಹೊಗಳುವಾಗ ಚಿಂತನೆ ಮಾಡುವಾಗ ಪಾದದಿಂದ ನಿಧಾನಕ್ಕೆ ಅವನ ಮೂರೆವರೆಗೆ ತಲೆವರೆಗೆ ನೋಡ್ಬೇಕು. ಕಣ್ಣೆತ್ತಿ ಮತ್ತೆ ಮೊದಲೇ ಕಣ್ಣೆತ್ತಿ ನೋಡಿಕೊಂಡು ದುರುಗುಟ್ಟಿ ನೋಡಿ ಮತ್ತೆ ಕೆಳಗೆ ನೋಡುದಲ್ಲ, ಕೆಳಗಿನಿಂದ ಅವರ ಉಪಾಸನೆ ಮಾಡಬೇಕು. ನಾನು ಕಾಲು ಮುಟ್ಟಿದ್ದೇನೆ, ಕಾಲು ನಮಿಸಿದ್ದೇನೆ ಅಂತ ಹೇಳಿಕೊಂಡು ತಲೆಬಾಗಿ ಅವರಿಗೆ ತಮ್ಮನ್ನು ಸಮರ್ಪಿಸಿ ಮತ್ತೆ ಅವರನ್ನು ಮೋನೆ ನೋಡಲಿಕ್ಕೆ. ಕೆಲವರು ಮೋನೆ ನೋಡುವುದೇ ಇಲ್ಲ, ಬಗ್ಗೆ ಇರ್ತಾರೆ ಅವರ ವಿನೀತತೆ ಅಂದ್ರೆ ಹಾಗೆ ಬಹಳ ಚೆನ್ನಾಗಿರುತ್ತೆ. ನಾವೀಗ ಸರ್ವಾಂಗ ಭಗವಂತನ ಚಿಂತನೆ ಮಾಡುವಂತೆ ಆಚಾರ್ಯರು ಸಹ ಪಾದ ಪಂಕಜಂ ಅಂತ ಹೇಳಿಕೊಂಡು ತಮ್ಮ ಸ್ತೋತ್ರದಲ್ಲಿ ಬಂದಾಗ, ಆರಂಭದಿಂದ ಬಂದಾಗ
ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣ ಪೀಠ ಶ್ರಮನೇರ್ ಕಾಭಂ ಶ್ರೀಪತೇ ಪಾದ ಪಂಕಜಂ ಜಾಂಬೂ ನದಾಂಬರಾಧಾರ ನಿತಂಬಂ. ಕಾಲು ಹೇಳಿದ್ರು, ಕಾಲಿನಿಂದ ನಿತಂಬ ಸೊಂಟಕ್ಕೆ ಬಂದ್ರು, ಅಲ್ಲಿಂದ ಹೃದಯಕ್ಕೆ ಬರ್ತಾರೆ, ಮತ್ತೆ ತೋಳಿಗೆ ಬರ್ತಾರೆ. ಕೇವಲ ರಕ್ಷಣೆಗೋಸ್ಕರ, ಜಗತ್ ರಕ್ಷಣೆಗೋಸ್ಕರ ಇರುವಂತದ್ದು ತೋಳು ಹೇಳ್ತಾ, ಅಲ್ಲಿಂದ ಮತ್ತೆ ಕಂಠಕ್ಕೆ, ಕಣ್ಣಿಗೆ, ತಲೆಗೆ ಬರ್ತಾರೆ. ಅಂದ್ರೆ ಕೆಳಗಿನಿಂದ ಭಗವಂತನ ಅನುಸಂಧಾನ ಮಾಡುವ ರೀತಿ. ಅದರಿಂದ ಈ ಅಂಗಪೂಜೆಯು ಹಾಗೆ ಇದೆ. ಅಂದ್ರೆ ಇದು ಕೃತಕ ಅಲ್ಲ ಅಂತ ಗೊತ್ತಾಗಲಿ, ಕೆಲವೆಲ್ಲ ಪುರಾಣಗಳ ಪುಟಗಳಲ್ಲಿ, ಅಂದ್ರೆ ಪುರಾಣಗಳ ಪುಟಗಳಲ್ಲಿ ಆಚೀಚೆ ಮಾಡಿದ್ದಿಲ್ಲ ಹೇಳುವುದಲ್ಲ, ಬೇಕಾದಷ್ಟು ಇದೆ. ಆದ್ರೆ ಗಮನಿಸಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಅದು ಮನುಷ್ಯ ಮಾಡಿದ್ದು, ಕೃತ್ರಿಮ ಬರ್ತದೋ, ಆಚೀಚೆ ಆದದ್ದು, ವೇದವ್ಯಾಸದ್ದು, ವ್ಯಾಸನೇ ಬೇಕು ಅಂತಲೇ ಮೋಹನಕ್ಕೋಸ್ಕರ ಹೇಳಿದ್ದಾರೋ, ಏನು ಅರ್ಥ ಆಗುವುದಿಲ್ಲ. ಕೆಲವರು ಮನುಷ್ಯನ ಯಾವುದೇ ಒಂದು ನಿರ್ಣಯ ಅಲ್ಲಿ ಕೆಲಸ ಮಾಡುವುದಿಲ್ಲ. ಇರಲಿ, ಈಗ ಭವಾನಿ ಪ್ರಿಯತಾ ಹೇಳಿಕೊಂಡು ಗೌರಿ ಪೂಜೆಯಲ್ಲಿ ನಾವು ಅಂಗಪೂಜೆಯನ್ನು ಕಲಿಯುವ. ಇದು ಗೌರಿ ತದಿಗೆಗೂ ಗೌರಿ ತೃತೀಯಕ್ಕೂ ಅನ್ವಯ ಆಗುತ್ತೆ. ಯಾರು ಕೇಳಿದ್ರೆ ಮತ್ತೆ ಅದು ಬೇರೆ ಕಡೆ ಬಳಸಬಹುದವೋ, ಬಳಸಬಹುದಪ್ಪ, ಏನು ತಪ್ಪಾಗುವುದಿಲ್ಲ. ತಪ್ಪಿಲ್ಲ ಅಲ್ಲಿ ಏನು ಪೂಜೆ ಮಾಡಲಿಕ್ಕೆ ಬಂದ. ಆದ್ರಿಂದ ಗೌರಿ ಪೂಜೆ ಹೇಗೆ ಮಾಡುವ, ಅಂಗಪೂಜೆಯಲ್ಲಿ ಹೇಗೆ ಉಂಟು, ಮತ್ತೆ ಅಲ್ಲಿ ಹೇಳಿದ್ದೇನೆ ನಾನು ಮಂತ್ರಾದಿಗಳನ್ನೆಲ್ಲ ತಿಳಿಸಿಕೊಟ್ಟೆ ಸ್ವರೂಪ ಹೇಗಿದೆ ಅಂತ. ಪಾಟಲಾಯೈ ನಮಃ ಪಾದೌ ಪೂಜೆಯಾಮಿ ಅಂತ. ಅವಳು ಎರಡು ಕಾಲಿಗಳಿಗೆ ಒಟ್ಟಿಗೆ ಪೂಜೆ. ಅವಳು ತಿಳಿ ಕೆಂಪು ಬಣ್ಣದಲ್ಲಿ, ಗುಲಾಬಿ ಬಣ್ಣದಲ್ಲಿ ಇದ್ದಾಳೆ ಅಂತ. ಗುಲಾಬಿ ಪ್ರಿಯಳು ಇದ್ದಾಳೆ, ಆ ಬಣ್ಣದಲ್ಲಿ ಕಾಣ್ತಾಳೆ. ಸ್ವಲ್ಪ ದೇವತೆಗಳೆಲ್ಲ ಸಾಮಾನ್ಯ ನಸು ಕೆಂಪು ಕಲ್ಲರೆ. ಇವಳು ಬಿಳಿ ಇದ್ದಾಳೆ ಬೇರೆ, ವರದಿಂದ ಪಡೆದದ್ದು. ಅದು ಸಹಜವಾದ ದೇವತೆಗಳ ಧರ್ಮ ಕೇಳಿದಾಗೆ, ಅಂದ್ರೆ ಪೂರಾ ಬಿಳಿ ಅಂತಲ್ಲ, ಪೂರಾ ಕೆಂಪು ಅಲ್ಲ, ತುಂಬಾ ಲೈಟ್ ಕೆಂಪು. ಅದಕ್ಕೆ ಗುಲಾಬಿ ಬಣ್ಣ ಹೇಳು, ತುಂಬಾ ಬಿಳಿ ಮಿಕ್ಸ್ ಆಗಿದೆ ಅದಕ್ಕೆ. ಹಾಗೆ ಕಾಣ್ತಾಳೆ. ಏನಲ್ಲ ಅಂದ್ರೆ ಅವಳ ಕೈ ಹಂಗೆ, ಅವಳ ಕಾಲು, ಅವಳ ತುಟಿ, ಅವಳ ಕಣ್ಣೋಟ ಕೊನೆ, ಇವೆಲ್ಲ ಕೆಂಪು ಕೆಂಪಾಗ್ಲಿಕ್ಕೆ ಹೋಗಿ ಮೈಯ ಬಣ್ಣವು ಕೆಂಪಿನ ಛಾಯೆಯಲ್ಲಿ ಮುಳುಗಿದೆ. ಗಮತ್ತಿದೆ ಅಲ್ಲಿ, ಖುಷಿ ಇರುತ್ತೆ. ಯಮುನೆಯ ದಡದಲ್ಲಿ ಕೂತ ಕೃಷ್ಣ ಕಪ್ಪಿದ್ದಾನೆ. ಕೃಷ್ಣನ ಪಕ್ಕದಲ್ಲಿ ಕೂತ ರಾಧೆ ಬೆಳಗಿದ್ದಾಳ ಇಲ್ಲ, ಕಪ್ಪಿದ್ದಾಳೆ. ಯಾಕೆ ಅಂದ್ರೆ ಕೃಷ್ಣನ ಪಕ್ಕದಲ್ಲಿದ್ದಾಳೆ, ಯಮುನೆಯ ದಡದಲ್ಲಿದ್ದಾಳೆ, ಇಬ್ಬರ ಕಪ್ಪಳ ಮೇ ಮೇಲೆ ಬಿದ್ದಿದೆ. ಹಾಗೆ ಅಂದ್ರೆ ಅದು ಒಂದು ರೀತಿಯಿಂದ ಪ್ರತಿಫಲನ ಆಗುವ ಹಾಗೆ. ಅವಳು ಅಷ್ಟು ಅಚ್ಚ ಬಿಳುಪಾದ ಮೈ, ಅವಳ ಚರ್ಮ ಅಷ್ಟು ತೆಳ್ಳಗೆ, ಅಷ್ಟು ಕ್ಲೀನ್. ಆಗ ಕೃಷ್ಣನ ಮೈಯ ಛಾಯೆ ಮತ್ತು ಯಮುನೆಯ ಛಾಯೆ ಅಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಹೋಗಿ ಪಕ್ಕ ನೋಡಿದಾಗ ರಾಧೆ ಕಪ್ಪು ಅಂತ ಕಾಣುತ್ತೆ. ಈಗೆಲ್ಲ ಸತ್ಯವೂ ಹೌದು, ಚಿಂತನೆಯೂ ಹೌದು. ಹಾಗೆ ಅದರಂತೆ ಇಲ್ಲಿ ಅಂತದ್ದು ಬೇಕಾದಷ್ಟು ಇದೆ ಚಿಂತನೆ ಮಾಡಿದವರಲ್ಲಿ. ಕೃಷ್ಣ ನೀಲ ವರ್ಣದವಾದ್ರು ಮಹಾಲಕ್ಷ್ಮಿ ತೊಟ್ಟ ಆ ಸಿಂಧೂರದಿಂದ, ಹಾಕಿಕೊಂಡ ಕುಂಕುಮದ ಶೋಭೆಯಿಂದ, ತಿಲಕದಿಂದ ಕೃಷ್ಣನ ಮೈ ಕೆಂಪು ಕೆಂಪು ಕಾಣಲಿಕ್ಕೆ ಶುರು ಆಯ್ತಂದ್ರೆ ಏನ್ ಹೇಳ್ತೀರಾ ಅಂದ್ರೆ, ಆಕೆ ಅಷ್ಟು ಹತ್ತಿರದಲ್ಲಿ ಕೃಷ್ಣನಲ್ಲಿ ಇದ್ದಾಳೆ ಚಿಂತನೆಯಲ್ಲಿ ಅನ್ನೋದು ತೋರಿಸ್ಲಿಕ್ಕೆ ಅವಳ ಆ ನಮಸ್ಕಾರ, ಅವಳ ಆ ಆಲಿಂಗನ, ಅವಳ ಮೈಯಲ್ಲಿ ಹೊತ್ತಿರತಕ್ಕಂತಹ ಕೆಂಪು ಸಿಂಧೂರ ಕೃಷ್ಣನ ನೀಲ ವರ್ಣವನ್ನು ಸಹ ಮಾಚುವಂತೆ ಇತ್ತು. ಅದು ಕೆಂಪು ಛಾಯೆ ಎದ್ದು ಕಾಣುತ್ತಿತ್ತು, ಕಿರಣ ಹೊಡಿತಿತ್ತು ಅಂತ. ಹೀಗೆ ಇಲ್ಲಿ ಪಾಟಲಾಯೈ ನಮಃ ಅಂತ ಗೌರಿಯನ್ನು, ಗೌರಿಯ ಪಾದವನ್ನು, ಯಾಕೆಂದ್ರೆ ಪಾದ ಅಷ್ಟು ನಸುಗೆಂಪಾಗಿದೆ, ಹಾಗಾಗಿ ಅಂಗೆ, ಅವಳ ಅಂಗೆ ಇದ್ದಾಗಿ ಅಂಗಾಲುಗಳು ಅಂದ್ರೆ ಕಾಲಡಿಗಳು, ಮತ್ತೆ ಬೆರಳ ತುದಿಗಳು, ಕಾಲಿನ ಬೆರಳ ತುದಿಗಳು, ಉಗುರುಗಳ ಎಡೆಗಳು ಇವೆಲ್ಲ ಕೆಂಪು ಕೆಂಪು. ಹಾಗಾಗಿ ಒಂದೊಮ್ಮೆ ಉಗುರಿನಲ್ಲಿ ಕೆಂಪು ಛಾಯೆ ಇಲ್ಲ ಅಂತ ಆದ್ರೆ ರೋಗದ ಲಕ್ಷಣ ಅಂತಾರೆ. ಆರೋಗ್ಯದ ಲಕ್ಷಣ ಕೆಂಪು ಕೆಂಪು ಉಗುರು ಕಾಣಬೇಕು, ಒಳಗಿಂದ ನೆತ್ತರು ಅಷ್ಟು ಜೋರಾಗಿ ಪ್ರವಾಹವನ್ನು ಕೊಡಬೇಕು. ಹಾಗೆ ಅವಳ ನಸು ಕೆಂಪಾದ, ಕಾಲು ಬೆರಳ ತುದಿಗಳಿಗೆ ನಮನ ಗೈದಾಗ ಅವಳ ಕಾಲಿಗೆ ಕಾಣ್ತದೆ ಅಂದ್ರೆ ಕೆಂಪು ಕೆಂಪಾಗಿದ. ಪಾಟಲಾಯೈ ನಮಃ ಅಂತ ಪಾದವು ಪೂಜೆಯಾಮಿ. ಇತ್ತ ಶಿವನಿಗಾಗುವಾಗ ಅವನ ಪಾದಕ್ಕೂ ನಮಸ್ಕಾರ ಮಾಡಲಿಕ್ಕಿರೋದ್ರಿಂದ ಶಿವಾಯ ನಮಃ ಅಂತ ಅಲ್ಲಿ ಮಂತ್ರ ಪ್ರಯೋಗ ಮಾಡಿದ್ರೆ ಆಯ್ತು. ನಮಗೊತ್ತು ಶಿವ ಅಂದ್ರೆ ಏನು ಅಂತ, ಚೆನ್ನಾಗಿದ್ದಾನೆ ಅಂತ ಅರ್ಥ. ಚಿನ್ನ ಶಿವ ಶಬ್ದಕ್ಕೆ ಅರ್ಥ ಒಳ್ಳೆಯವನು ಅಂತ ಅರ್ಥ. ಚೆನ್ನಾಗಿದ್ದಾನೆ, ಭದ್ರಂ ಶಿವಂ ಮಂಗಳಂ ಅಂತ ಹೇಳೋದಿಲ್ಲ, ಒಳ್ಳೆಯದು ಅಂತ. ಕ್ಷೇಮ ಅಂತ ಅರ್ಥದಲ್ಲಿ, ಆರಾಮ ಅಂತ ಅರ್ಥದಲ್ಲಿ ಚಿಂತನೆ. ಬೇಕಾದಷ್ಟು ಅರ್ಥ ಇದೆ, ಸುಮ್ಮನೆ ಹೇಳಿದ್ನ ನಾ ಇರ್ಲಿ ಅಂತ. ಮತ್ತಿವಳಿಗೆ ಜಯಾಯೈ ನಮಃ ಗುಲ್ಪವು ಪೂಜೆಯಾಮಿ ಕಾಲ್ಗಂಟು. ಅದಕ್ಕಿಂತ ಮೇಲೆ ಬಂದೆವು ನಾವು ಸ್ವಲ್ಪ, ಅದನ್ನು ಪೂಜೆ ಮಾಡ್ತಾ ಇದ್ದೇವೆ. ಪೂಜೆ ಮಾಡುದಂದ್ರೆ ಒಂದಿಷ್ಟು ಪುಷ್ಪಗಳನ್ನು ಇಟ್ಟುಕೊಂಡು ಕೈಯಲ್ಲಿ ಹಾಕುವುದು ಆಯಾ ಪ್ರದೇಶಗಳಿಗೆ. ಇದು ಪೂಜೆಯ ಕ್ರಮ, ಅಂಗಪೂಜೆಯ ಕ್ರಮ ಹಾಗೆ. ಆದ್ರಿಂದ ಇವಳನ್ನು ಜಯ ಅಂತ, ಜಯ ಅಂದ್ರೆ ಜಯ ಕೊಡುವವಳು ಅಂತ ಅರ್ಥ.
ಗೆದ್ದವಳು ಗೆಲುವು ಕೊಡುವವಳು ಎನ್ನುವ ನೆಲೆಯಲ್ಲಿ ಶಿವನ ನಾಮವನ್ನು ಚಿಂತನೆ ಮಾಡುವಾಗ ಅವನದ್ದು ಗುಲ್ಪಕ್ಕೆ ಪೂಜೆ, ತ್ರಿಗುಣಾಯ ನಮಃ ಅಂತ. ಅವನಲ್ಲಿ ಮೂರು ಗುಣಗಳುಂಟು, ಸೃಷ್ಟಿಗಾಗಿ ಅವನು ಮೂರು ಗುಣಗಳನ್ನು ಗಟ್ಟಿ ಮಾಡಿಕೊಂಡಿದ್ದಾನೆ. ಸಾತ್ವಿಕ ತಾಮಸ ರಾಜಸ ಅಹಂಕಾರಗಳಿಗೆ ಸತ್ವ ರಜಸ್ಸು ತಮಸ್ಸು ಗುಣಗಳ ಜೊತೆಯಲ್ಲಿ ಪಂಚಭೂತಗಳ ಸೃಷ್ಟಿ ತಮಸ್ಸಿನಿಂದಾಗಿ ಮಾಡಿದ್ದಾನೆ, ಹತ್ತು ಇಂದ್ರಿಯಗಳ ಸೃಷ್ಟಿ ಮಾಡುತ್ತಾನೆ ರಾಜಸ ಧರ್ಮದಿಂದ. ಹಾಗೆ ತಾಮಸ್ಸು ಗುಣದ ನೆಲೆಯಲ್ಲಿ ಆತ ಆ ಇಂದ್ರಿಯಗಳ ದೇವತೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಹೀಗೆ ತ್ರಿಗುಣಾಯ ನಮಃ, ಮೂರು ಗುಣದ ವಿಶೇಷ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಿ ಎಲ್ಲರಲ್ಲಿಯೂ ಮೂರು ಗುಣಗಳಿರ್ತಾವೆ, ಅಲ್ಲಿ ಕ್ರಿಯೆಯಲ್ಲಿ ಆಗ್ತದೆ. ಅಹಂತಾದಲ್ಲಿಯೇ ಮೂರು ಬಗೆ, ನಾನು ದೇವರ ಬಗ್ಗೆ ಚಿಂತನೆ ಮಾಡಬೇಕೆನ್ನುವುದು ಸಾತ್ವಿಕ ಅಹಂಕಾರ, ನಾನು ಖಂಡಿತವಾಗಿ ಗೆಲ್ಲಬಲ್ಲೆ ಅಂತ ಹೇಳುವಂತದ್ದು ರಾಜಸ ಅಹಂಕಾರ, ನಾನು ಎಲ್ಲರನ್ನು ಸೋಲಿಸಿ ಗೆಲ್ಲುವವನು ಅಂತ ದರ್ಪ ಏನಿದೆ ಅದು ತಾಮಸ ಅಹಂಕಾರ. ಒಂದೇ ಮುಖ, ಸಾಧನೆಯ ಸಿದ್ಧಿಯನ್ನು ಹೇಳುವಲ್ಲೇ ಮುಖ, ಜಾಜಲಿ ಹಾಗೆ ತಲೆ ಎತ್ತಿ ಮೇಲಕ್ಕೆ ಹೋದ್ರೆ ಅದು ತಾಮಸ ಅಹಂಕಾರ ಆಗುತ್ತೆ, ಧರ್ಮವ್ಯಾಧನಾಗಿ ತಲೆ ಕೆಳಗೆ ಮಾಡಿ ನೇರ ನಿಂತರೆ ಅದು ಸಾತ್ವಿಕ ಅಹಂಕಾರ. ನಾನು ನನ್ನ ತಂದೆ ತಾಯಿಗಳ ಉಪಾಸನೆಯಿಂದ ಸಿದ್ಧಿ ಪಡೆದಿದ್ದೇನೆ ಹೇಳುವ ಸಹಜತೆ ಆ ಧರ್ಮವ್ಯಾಧನಲ್ಲಿ ಇರುವಾಗ ಅದು ಸಾತ್ವಿಕ ಆಗತ್ತೆ. ಹೀಗೆ ತಾಯ ಮೂರು ಬಗೆಯ ನೆಲೆಯಲ್ಲಿ ಅವನಿಗೆ ತ್ರಿಗುಣಾಯನ ಮಹಾಗುಲ್ಪ ಪೂಜಿಯಾಮಿ ಅಂತ. ಮತ್ತೆ ಪಾರ್ವತಿದ್ದು ಜಂಘ, ಜಂಘ ಅಂದ್ರೆ ಮೊಣಕಾಲು, ಕಾಲ್ಗಂಟಿಗಿಂತ ಕೆಳಗೆ, ಪಾದದ ಕಾಲ್ಗಂಟಿಗಿಂತ ಮೇಲಕ್ಕೆ, ಜಂಘ ಅಂತ ಹೆಸರು ಅದಕ್ಕೆ. ಉದ್ದನೆಯ ಗಟ್ಟಿಮುಟ್ಟಾದ ಕೋಲಿನಂತೆ ಕಾಣುತ್ತೆ ಅದು, ಕಾಲ್ಗಂಟಿಗಿಂತ ಕೆಳಗೆ, ತೊಡೆಗಿಂತ ಕೆಳಗಿನ ಕಾಲ್ಗಂಟಿಗಿಂತ ಕೆಳಗೆ, ಪಾದದ ಗಂಟಿನಿಂದ ಮೇಲಕ್ಕೆ, ಪಾದದಿಂದ ಮೇಲಕ್ಕೆ ನೇರವಾಗಿ ನಿಲ್ಲುವ ಮೊದಲ ಭಾರ ವ್ಯವಸ್ಥೆದ್ದು ಜಂಘ ಅಂತ. ಅದಕ್ಕೆ ಏನು ಅಂತ ಹೇಳಿ ಪೂಜೆ ಮಾಡಿ, ಭವಾನ್ಯೇ ನಮಃ, ಭವನ ಪತ್ನಿ ಇದ್ದಾಳೆ ಭವಾನಿ, ಎಲ್ಲವನ್ನು ಕೊಡುವವನು, ಎಲ್ಲದರ ಉದ್ಭವಕ್ಕೆ ಕಾರಣನಾದವನು ಭವ, ಭವತಿ ಅಸ್ಮಾತ್ ಅವನಿಂದ ಏನು ಬೇಕಾದರೂ ಆಗತ್ತೆ ಅಂತ, ಈಡೇರಿಸಲಿಕ್ಕೆ ಬರುತ್ತೆ ಅಂತ. ಬೇಕುಗಳ ಸರದಾರ, ಬೇಕುಗಳನ್ನು ಕೊಡುವ ಸರದಾರ ಅನ್ನೋ ನೆಲೆಯಲ್ಲಿ. ಹಾಗೆ ಇವಳು ಭವಾನಿ, ಇವಳು ಕೈಯಲ್ಲಿ ವರಮುದ್ರೆ ಉಂಟಲ್ಲ ಮತ್ತೇನು, ಹಾಗಾಗಿ ಇವಳು ಸಹ ಭವನ ರಾಣಿಯಾಗಿ ಬೇಕಾದವುಗಳನ್ನು ನೀಡುವವಳಿದ್ದಾಳೆ. ಅವನಿಗಾಗುವಾಗ ಭದ್ರೇಶ್ವರಾಯ ನಮಃ ಜಂಗೇ ಪೂಜಯಾಮಿ ಅಂತ. ಅವನು ಭದ್ರ, ಭದ್ರ ಅಂದ್ರೆ ಮಂಗಳವೇ, ಶಿವಶಬ್ದದ ಅರ್ಥವೇ, ಭದ್ರಂ ಶಿವ ಮಂಗಳ ಅಂತ ಕೋಶ ಹೇಳಿದ ನಾನು. ಅದಕ್ಕೆಲ್ಲ ಒಡೆಯ ಅಂತ, ಮಂಗಳಕ್ಕೆಲ್ಲ ಒಡೆಯ, ಮಂಗಳ ಆಗ್ಲಿಕ್ಕೆಲ್ಲ ಕಾರಣನಾದವ, ಅವನಿಷ್ಟು ಮಂಗಳ ಆಗ್ಲಿಕ್ಕಿಲ್ಲ. ಹಾಗಾಗಿ ಅಂತ ಚಿಂತನೆ ಅವನಿಗೆ ನಡೆಸಿಕೊಡ್ಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ, ಅವನದ್ದು ಮತ್ತೆ ಅದೇ ರೀತಿಯಾಗಿ ಜಂಘವನ್ನು ಪೂಜೆ ಮಾಡಲಿಕ್ಕೆ. ಮತ್ತೆ ಜಾನು, ಜಾನು ಅಂದ್ರೆ ಕಾಲ್ಗಂಟೆ, ಜಾನು ನೀ ಪೂಜೆಯಾಮಿ ಏನ ಹೆಸರಲ್ಲಿ ಪಾರ್ವತಿಗೆ, ವಿಜಯ ಆಯೇ ನಮಃ, ಆಗ ಹೇಳಿದ್ದು ಜಯ ಆಯೇ ನಮಃ, ಈಗ ವಿಜಯ ಆಯೇ ನಮಃ ಅಂತ. ಇನ್ನೊಬ್ರು ಯಾರಿಗೂ ಗೆಲುವು ಕೊಡ್ಲಿಕ್ಕೆ ಬಿಡುವುದಿಲ್ಲ ಭಕ್ತರಲ್ಲದವರಿಗೆ, ಒಂದರ್ಥ. ಇನ್ನೊಂದು ವಿಶೇಷವಾದ ಜಯ, ಬಯಸಿದ್ದಲ್ಲಿ ಬಯಸಿದಾಗ ಜಯ, ಎಲ್ಲ ವಿಷಯದಲ್ಲಿ ಜಯ, ಸರ್ವತ್ರ ಜಯ. ಈನೆಮ್ಮನೆಯ ಚಿಂತನೆಯಲ್ಲಿ ಅವಳನ್ನು, ಅವಳ ಕಾಲ್ಗಂಟುಗಳನ್ನು ನಾವು ಪೂಜೆ ಮಾಡಲಿಕ್ಕೆ. ಇವನದ್ದಾದ್ರೆ ಹರಿಕೇಶ ಎನ್ನುವ, ಹರಿದ್ವರ್ಣದ ಕೇಶ, ಕೇಶ ಅಂದ್ರೆ ಕೂದಲು, ಆ ಬಿಚ್ಚದ ಕೂದಲುಗಳು ಅವನದ್ದು ವಿಚಿತ್ರವಾಗಿ ಬಣ್ಣವನ್ನು ಪಡೆದಿದೆ. ಅದು ಒಂದು ರೀತಿಯಿಂದ ಕೆಂಜಡೆ ಇದ್ದಾಗೆ, ಪೂರ ಕೆಂಪು ಅಲ್ಲ, ಮಣ್ಣು ಮೆತ್ತಿಕೊಂಡ ಕೆಂಪಿದ್ದಾಗೆ ಒಂದು ರೀತಿಯಿಂದ. ಹಾಗಾಗಿ ಹರಿಕೇಶ ಅಂತ ಕರೆಯುವ ರೀತಿ ಅವನನ್ನು. ಹರಿದ್ವರ್ಣದಲ್ಲಿ ಬರಬೇಕು, ಹಸಿರಾಗಿರಬೇಕಲ್ಲ, ಅನೇಕ ಶಬ್ದಗಳನ್ನು ಅನೇಕ ವರ್ಣಗಳಲ್ಲಿ ಪ್ರಯೋಗ ಮಾಡುತ್ತಾನೆ. ಹಾಗೆ ಹರಿಕೇಶ ಇದ್ದಾನೆ, ಮತ್ತೆ ಅವನ ಕೇಶವು ಸಂಹಾರ ಮಾಡುತ್ತೆ ಅಂತ ಅಷ್ಟು. ನೋಡಿ ಕೂದಲವನು ದಕ್ಷ ಯಜ್ಞಕ್ಕಾಗುವಾಗ ಉಪದ್ರವ ಮಾಡುವ ಮುಂಚೆ ಸತಿ ಸತ್ತಲು ಕೇಳಿದ ತಕ್ಷಣ ಕೂದಲು ಎತ್ತಿ ಬಡಿಲಿಲ್ಲ, ಕೇಶವನ್ನು ಹರಿದ, ಹರಿದು ಹೊಡೆದ. ಅಲ್ಲಿ ಎದ್ದು ನಿಂತ ಮತ್ತೊಂದು ರುದ್ರ ವೀರ ಭದ್ರ, ಅದೇ ಭದ್ರೇಶ್ವರ ಶಬ್ದದ ಇನ್ನೊಂದು ಚಿಂತನೆ. ಆ ವೀರಭದ್ರ ಹೋಗಿ ದಕ್ಷಿಣ ಯಜ್ಞದ ಸಂಹಾರಕ್ಕೆ ನೆಲೆಗೊಂಡ. ಅಂದ್ರೆ ಏನಾಯ್ತು, ಕೇಶವು ಹರಿಯುತ್ತೆ ಸಂಹಾರ ಮಾಡುತ್ತೆ, ಇನ್ನೇನು ಶಿವ ಹೇಳು. ಶಿವನೊಂದು ಕೂದಲು ಸಹ ಅವನಷ್ಟೇ ಭಯಾನಕವಾದ ರೂಪದೊಂದಿಗೆ ಎಷ್ಟೋ ಸಂಹಾರ ಮಾಡಲಿಕ್ಕೆ ಸಮರ್ಥ ಇದೆ. ಅವನು ತೋರಿಸಿಕೊಟ್ಟದ್ದು, ನನ್ನ ಒಂದು ಕೂದಲಿಗೂ ಸಮ ಅಲ್ಲ ದಕ್ಷ ಅಂತ. ಗೊತ್ತಾಯ್ತೆ, ದಕ್ಷನ ಪೊಗರು ಶಿವನ ಎದುರು ಏನು ತೋರಿಸಿಕೊಟ್ಟ ರೀತಿ ಅವನಾಗಿ. ಹಾಗೆ ಹರಿಕೇಶಾಯ ನಮಃ, ಇವಳಿಗೆ ವರದಾಯೈ ನಮಃ. ಊರು ಪೂಜೆಯಾಮಿ, ಊರು ಅಂದ್ರೆ ತೊಡೆ, ಎರಡು ತೊಡೆಗಳಿಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ. ವರ ಕೊಡ್ತಾಳೆ ಅಂತೇಳಿ ಬೇಕಾದ್ದನ್ನು ಬೈಕೆಗಳನ್ನು ನೀಡುವವಳು ಅಂತೇಳಿ ವರದಾಳು. ಇವನಿಗೂ ಅದೇ ಶಬ್ದದಲ್ಲಿ ಉಪಾಸನೆ ಮಾಡಲಿಕ್ಕೆ ವರದಾಯ ನಮಃ, ಇವನು ಕಮ್ಮಿಯನ್ನು ಕೊಡುವುದರಲ್ಲಿ.
ಪಾರ್ವತಿ ಅಷ್ಟು ಕೊಡ್ತಾಳಾದ್ರೆ, ಮನೆ ಒಡತಿ ಅಷ್ಟು ಕೊಡೋದಾದ್ರೆ ಮನೆಯಲ್ಲಿ ತುಂಬಿಸಿದವನು ಯಾರು? ಶಿವಪ್ಪ. ಹಾಗಾಗಿ ಇವನು ಅಷ್ಟೇ ಬೇಕಾದಷ್ಟು ಇದ್ದಾನೆ, ನೀಡಲಿಕ್ಕಿದ್ದಾನೆ, ಸಮರ್ಥನಿದ್ದಾನೆ. ವರ ಕೊಡುವುದರಲ್ಲಿ ಏನ್ ಬೇಕು ಅದನ್ನು ಬಯಸುವರಿ ಕೊಡುವುದರಲ್ಲಿ, ತೊಂದರೆ ಏನಾದ್ರೂ ಮತ್ತೆ ನೋಡಿಕೊಡೋದು ಪ್ರಯೋಜನ ಇಲ್ಲ. ಕೊಡ್ಲಿಲ್ಲ ಆಗ್ಲಿಲ್ಲಲ್ಲ, ಎಷ್ಟೋ ಬಾರಿ ಪಾರ್ವತಿ ಹೇಳಿದ್ದುಂಟು. ಅಲ್ಲೊಬ್ಬ ನೋಡಿ ಯಕ್ಷ ಎಷ್ಟು ಜಪ ತಪ ಅನುಷ್ಠಾನ ಮಾಡ್ತಾ ಇದ್ದಾನೆ, ನಿಮಗೆ ಕರುಣೆ ಇಲ್ಲ ಹೇಳುದು, ಅದಕ್ಕೆ ಹೋಗುವುದಿಲ್ಲ ನೀವು, ಹೋಗಿರಿ ಆಯ್ತು ಅಂತ. ಹೀಗೆ ಎಷ್ಟೋ ತಪಸ್ಸು ಮಾಡುವವರೆಗೆ ಭಕ್ತರೆಡೆಗೆ ಪಾರ್ವತಿ ಕರ್ಕೊಂಡು ಹೋದದ್ದುಂಟು, ಹೋಗುವ ಅಂತೇಳಿ ಏನಾದ್ರೂ ಕೊಟ್ಟು ಬರುವ ಅವನಿಗೆ ಕೇಳತಾನೆ ಅಂತ. ಹಾಗೆ ವರದಾಯ ನಮಃ ಊರು ಪೂಜಿಯಾಮಿ ಈಕೆದ್ದು ಮತ್ತೆ ಕಟಿ ಸೊಂಟಕ್ಕೆ ಬಂತು. ಈಶಾಯೈ ನಮಃ ಕಟಿಂ ಪೂಜಿಯಾಮಿ. ಸಮರ್ಥಳಿದ್ದಾಳೆ, ಬಹಳ ಜೋರಿದ್ದಾಳೆ, ತುಂಬ ಸುಖವನ್ನು ಪಡೀತಾಳೆ, ಎಲ್ಲೆಡೆ ಸುಖವಾಗಿಯೇ ಇರ್ತಾಳೆ, ರಾಣಿ ಇದ್ದಾಳೆ ಅನ್ನೋ ನೆಲೆಯಲ್ಲಿ ಕಟಿಯ ಪೂಜೆ ಶಂಕರಾಯ ನಮಃ ಅಂತ ಆಕೆನ ಆತನ ಶಿವನ ಪೂಜೆ ಮಾಡುವಾಗಲೂ ನಾಮದು ಶಂಕರಾಯ ನಮಃ. ಸುಖ ಕೊಡುವವನು ಶಂ ಕರೋತಿ, ಶಂ ಅಂದ್ರೆ ಸುಖ, ಶಂ ಸುಖಂಚ ಪ್ರಕೀರ್ತಿ ತಮ್ಮಂತ. ಸುಖ ಕೊಡುವ ರೂಪದವನು ಎನ್ನುವ ಅರ್ಥದಲ್ಲಿ ಶಂಕರ ಅಂತ ಕರಿತೇವೆ ನಾವು ಅದನ್ನು, ಶಂಕರಾಯ ನಮಃ. ಮುಂದಕ್ಕೆ ಕುಕ್ಷಿ, ಕುಕ್ಷಿ ಅಂದ್ರೆ ಹೊಟ್ಟೆ, ಎಲ್ಲ ಹೊಟ್ಟೆ ಎರಡು ಹೊಟ್ಟೆ ಅಂತ ಹೇಳ್ತಾರೆ, ಕೆಳ ಹೊಟ್ಟೆ ಮೇಲ್ ಹೊಟ್ಟೆ ಎಲ್ಲ ಸೇರಿಕೊಂಡು ಎದೆಯಿಂದ ಕೆಳಗಿನ ಭಾಗವನ್ನು ಇಟ್ಟುಕೊಂಡು ಮಾತಾಡುವುದು, ಬದಿ ಎಲ್ಲ ಸೇರಿಕೊಳ್ತದೆ ಅದರಲ್ಲಿ. ಅಂತ ತೆಳುವಾದ ಚಂದವಾದ ಹೊಟ್ಟೆ ಉಳ್ಳ ಪಾರ್ವತಿಯನ್ನು ನಮಸ್ಕಾರ ಮಾಡಲಿಕ್ಕೆ ಉಂಟು ಹೇಗೆ ಅಂದ್ರೆ, ಕೋಟವ್ಯೈ ನಮಃ ಕುಕ್ಷಿಂ ಪೂಜ್ಯಾಮಿ ಅಂತ ಒಂದು ಸ್ಪೆಷಲ್ ವರ್ಡ್ ಇದು. ಕೋಶಕಾರರಕ್ಕೆ ಕೊಡುವ ಉತ್ತರ ಅರ್ಥ ವಾಸ್ತವವಾಗಿ ಅಂದ್ರೆ ಹಳೆಯದ್ದೇ. ಅವರು ಪಾರ್ವತಿಯನ್ನು ಗುರುತಿಸ್ತಾರೆ ಅವರು ಕೋಟವಿ ಶಬ್ದದಿಂದ. ಕೋಟವಿ ಅಂದ್ರೆ ನಗ್ನ ಸ್ತ್ರೀ ಕೋಟವಿ ಸ್ಮೃತ ಅಂತ, ಬಟ್ಟೆ ಇಲ್ಲದವಳು ಅಂತ ಅರ್ಥದಲ್ಲಿ. ಅಧಿಕ ಶಬ್ದ ಆಗಿದೆ ಅವರು, ಕಟ್ ಶಬ್ದಕ್ಕೆ ಪೂಜೆ ಕುಕ್ಷಿ ಶಬ್ದಕ್ಕೆ ಹಾಕಿದ್ದೆ ಹಾಗೆ. ಸೊಂಟದಲ್ಲಿ ಬಟ್ಟೆ ಇಲ್ಲ, ಹೊಟ್ಟೆಯಲ್ಲಿ ಬಟ್ಟೆ ಹಾಕೊಳ್ಳಿಲ್ಲ ಅಂತ ಹೇಳಿಕೆ. ಯಾಕೆ ಇವಳು ನಗ್ಲ, ನೀವಾಗ ಪೀತಾಂಬರಾಜಸ ಅಂತ ಹೇಳಿ ಅದಕ್ಕೆ ನಾನು ಮೊದಲು ಬೇಕು ಅಂತ ಹೇಳಿದ್ದು. ಪಾರ್ವತಿ ಹೇಗಿದ್ದಾಳೆ ಅಂತ ಹೇಳುವಾಗ ಬಟ್ಟೆ ತೊಟ್ಟ ರೀತಿ ಏನು ಅಂತ ತಿಳಿಸ್ಲಿಕ್ಕೆ ಅವಳು ಹಳದಿ ಬಟ್ಟೆ ಅವಳು ಅಂತ. ಆದರೆ ಪುರುಷ ಸಮಾನ ಧರ್ಮದಲ್ಲಿ ಇರಲಿಕ್ಕೆ ಹೋಗಿ ಶಿವ ನಗ್ನನಿರುವುದರಿಂದ ಈಕೆ ಅವನ ಜೊತೆಯಲ್ಲಿ ನಗ್ನನಾಗಿರುತ್ತಾಳೆ. ಹಾಗಾಗಿಯೇ ದೇವತೆಗಳು ಅಗ್ನಿಯನ್ನು ಕಳಿಸಿದ್ದು, ಹೋಗಯ್ಯ ಏನಾದ್ರೂ ಮಾಡಯ್ಯ, ನಮಗೊಂದು ತಾರಕನ ಪೀಠ ಸಂಹಾರ ಆಗ್ಲಿಕ್ಕೆ ವ್ಯವಸ್ಥೆ ಆಗ್ಲಿಕ್ಕೆ ಉಂಟು, ಅವರು ಏಕಾಂತದಲ್ಲಿ ಇದ್ದಾರೆ ಹೋಗ್ಲಿಕ್ಕೆ ಬರುವುದಿಲ್ಲ ಅಂತ. ಅದಕ್ಕೆ ಅಗ್ನಿ ನಾನು ಹೋಗ್ಲಿಕ್ಕೆ ಬರ್ತದೆ ಅಂತ, ಅತಿಥಿಯಾಗಿ ಮತ್ತೆ ಅತಿಥಿಗೆ ಯಾವತ್ತು ಪ್ರವೇಶ ಇದೆ ಅಂತ ಹಾಗೆಲ್ಲ ಒಂದ ಕ್ರಮ. ಅಷ್ಟೇ ಅಲ್ಲ, ಒಂದೆಡೆ ಪಾರ್ವತಿ ಹೇಳ್ತಾಳೆ ಶಿವನ ಹತ್ರ, ಏನಯ್ಯ ನಮಗೊಂದು ವಿಹಾರ ತಾಣ ಒಂದು ಏಕಾಂತ ಇಲ್ಲವೇ ಇಲ್ಲ, ನಿನ್ನ ಭಕ್ತರು ಎಲ್ಲೆಂದರಲ್ಲಿ ಬೋಲೇ ಶಂಕರ ಹೇಳಿಕೊಂಡು ಓಡಿ ಬಂದೇ ಬರ್ತಾರೆ, ಶಂಕರ ಆರಾಮ್ ಮಹಾದೇವ ಅಂತ ಹೇಳ್ತಾ. ಅದಕ್ಕೆ ಶಿವ ಹೇಳಿದ, ಸರಿ ಹಾಗಾದ್ರೆ ನಿನ್ನ ಅನುಕೂಲಕ್ಕಾಗಿ ಈ ತಾಣಕ್ಕೆ ಯಾರು ಬರ್ತಾರೆ ಸುಕುಮಾರವನ ಅಂತ, ಈ ತಾಣಕ್ಕೆ ಯಾರು ಬರ್ತಾರೆ ಅವರು ಮತ್ತೆ ಸ್ತ್ರೀಯರಾಗ್ತಾರೆ ಹೆಣ್ಣಾಗ್ತಾರೆ, ನಿನಗೆ ಮುಜುಗರ ಇಲ್ಲ. ನೋಡಿ ಅವಳಿಗೆ ಮುಜುಗರ ಇಲ್ಲ ಆಗ್ಬೇಕು ಅಂತಾದ್ರೆ ಅವಳು ಹೇಗಿದ್ಲಿ ಯೋಚನೆ ಮಾಡಿ, ಈಗ ವಿಹಾರ ತಾಣದಲ್ಲಿ ಹೇಗಿರುತ್ತಾರೆ ಅಂತ. ಧರ್ಮಶಾಸ್ತ್ರದಕ್ಕೆ ಒಪ್ಪಿಗೆ ಏನು ಕೊಡುತ್ತದೆ, ವಿಹಾರದ ಹೊತ್ತಿನಲ್ಲಿ ಬಟ್ಟೆ ಇಲ್ಲದೆ ಹೋದ್ರೂ ನಡೆಯುತ್ತೆ ಅದು ಧರ್ಮ ಅಂತ ಹೇಳಿ. ಹಾಗಾಗಿ ಈ ಒಂದು ರೀತಿಯ ಚಿಂತನೆಯನ್ನು ಉಲ್ಲೇಖ ಮಾಡ್ಲಿಕ್ಕೋಸ್ಕರವೇ, ಮತ್ತೆ ಯಾವ ಹೊತ್ತಿನಲ್ಲಿಯೂ ಬೇರೆ ಯಾರನ್ನು ನಗ್ನ ಸ್ತ್ರೀಯರನ್ನು ನೋಡ್ಲಿಕ್ಕಿಲ್ಲ ಸಾಧಕನು. ಇದೆಲ್ಲ ಬಹಳಷ್ಟು ವ್ರತ ನಿಯಮಗಳಲ್ಲಿ ಬರ್ತಾರೆ, ಬರೀತಾರೆ. ಕಾಣ್ಲಿಕ್ಕಿಲ್ಲ ಅಷ್ಟೆಲ್ಲ, ಮಾತಾಡ್ಲಿಕ್ಕಿಲ್ಲ, ಯೋಚನೆ ಮಾಡ್ಲಿಕ್ಕಿಲ್ಲ, ಎಲ್ಲ ಹೇಳಿಕೊಳ್ಳುವಲ್ಲಿ ಅಲ್ಲ. ಹಾಗಾಗಿ ಪಾರ್ವತಿ ಉಪಾಸನೆಯನ್ನು ನೀವು ಹಾಗೆ ಮಾಡ್ಲಿಕ್ಕಲ್ಲ, ಅಂತ ಗುಣಲಕ್ಷಣ ಇದ್ದವಳನ್ನು ಚಿಂತನೆ ಮಾಡ್ಲಿಕ್ಕಷ್ಟೇ. ಈಗ ಅವಳನ್ನು ಅವ್ರು ಹೇಳಿದ್ದಾರೆ ಹೊಟ್ಟೆಯನ್ನು ಪೂಜೆ ಮಾಡ್ಬೇಕು, ಆಗದೆ ಎಲ್ಲ ಬದಿಗೆ ಸರಿಸಿ ಎಲ್ಲಿ ಖಾಲಿ ಹೊಟ್ಟೆಯನ್ನು ನೋಡಿ ಹಾಕುವುದಲ್ಲ. ಯಾವುದೇ ಪ್ರತಿಮೆಗಳಲ್ಲಿ ನೋಡಿ, ನಿಮಗೆ ನಾವು ಕಟ್ಟುವ ಬಟ್ಟೆ ಬೇಕಾಗಿಲ್ಲ, ಪ್ರತಿಮೆಯೇ ಸ್ವಯಂ ಬಟ್ಟೆಯನ್ನು ಹಾಕೊಂಡೇ ಇರ್ತದೆ. ಆಚಾರ್ಯರೇ ಪ್ರತಿಮಾ ಲಕ್ಷಣ ಹೇಳುವಾಗ ಎಲ್ಲ ಹೇಳ್ತಾರೆ, ಸುಪದಾಂಗುಲಿ ಅಂತಾರೆ, ಕಾಲಿಗೆ ಉಂಗುರಗಳನ್ನು ಬೆರಳಿಗೆ ಹಾಕಿಬಿಡಿ ಅಂತ. ಕರ್ಣಕುಂಡಲ ಕೇಯೂರ ಅಂಗದ ಇದು ಮಾತ್ರ ಅಲ್ಲ, ಸೊಂಟಪಟ್ಟಿ ಮಾತ್ರ ಅಲ್ಲ, ಕಾಲ್ಬೆರಳ ಉಂಗುರಗಳು ಇರುವ ಹಾಗೆ ಎಲ್ಲ ಬೆರಳುಗಳಿಗೆ. ಅದರಿಂದ ಕೃತಿಭಿಹಿ ಸಾಧು ಕಾರ್ಯೇತಂತ, ಶಿಲ್ಪಿಗಳಿಂದಲೇ ಚೆನ್ನಾಗಿ ಪ್ರತಿಮೆಯಲ್ಲಿ ಮಾಡಿಸಬೇಕು. ಬಟ್ಟೆ ಆಭರಣ ಆಯುಧ ಎಲ್ಲ ನಾವು ಮತ್ತೆ ಸಿಕ್ಕಿಸುವುದಲ್ಲ, ಏನು ಬೋಳು ಪ್ರತಿಮೆ ಅಂತ ಇಲ್ಲ, ಪ್ರತಿಮೆ ಮಾಡುವಾಗ ಬರಬೇಕು. ಮತ್ತೆ ನೀವು ಎಷ್ಟು ಫಿಟ್ಟಿಂಗ್ ಮಾಡಿ, ಪ್ರತಿಮೆಯಲ್ಲೇ ಕಿರೀಟದ ವಿನ್ಯಾಸ ಇದೆ, ಅದರ ಮೇಲೆ ನಾವು ಕಿರೀಟ ಇಡ್ಲಿಕ್ಕೆ, ಪ್ರತಿಮೆಯಲ್ಲೇ ಆಯುಧಗಳಿರ್ತವೆ ಅದಕ್ಕೆ ಆಯುಧಗಳ ಕವಚವನ್ನು ಸಿಕ್ಕಿಸ್ಲಿಕ್ಕೆ, ಪ್ರತಿಮೆಯಲ್ಲೇ ಒಡ್ಯಾಣ ನೂಪುರ ಎಲ್ಲ ಇರ್ತದೆ, ಮತ್ತೆ ಮುನ ಬೇಕಾದ ಹಾಗೆ ಆಭರಣಗಳನ್ನು ಬಂಗಾರಗಳನ್ನೆಲ್ಲ ಹಾಕ್ಲಿಕ್ಕೆ. ಹಾಗಾಗಿ ಬರೇ ಬತ್ತಲೆ ಪ್ರತಿಮೆ ಇಲ್ಲ, ಆದ್ರೆ ಬತ್ತಲೆ ಲಕ್ಷಣ ಹೇಳ್ತಾರೆ ಆಚಾರ್ಯರು.
ಉದ್ದಾಳತೆಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಯಾಕೆ ಅಂದ್ರೆ ನಿಮಗೆ ಚಿಂತನೆ ಅಷ್ಟೇ. ಇಲ್ಲಾಂದ್ರೆ ಈಗ ಪೀತಾಂಬರದ ಕಥೆ ಏನು? ಪ್ರತಿಮೆಯಲ್ಲಿ, ಶಿಲಾ ಪ್ರತಿಮೆಯಲ್ಲಿ ಹಳದಿ ಬಟ್ಟೆ ಗೊತ್ತಾಗ್ತದೆ ನಮಗೆ, ಗೌರಿ ಹಾಕಿದ ಬಟ್ಟೆ ಯಾವ ಕಲರ್ ಏನೇ ಗೊತ್ತು ಹೌದಲ್ಲ? ಆದ್ರಿಂದ ಇದು ಪೈಂಟಿಂಗಿಗೆ ಬೇಕಲ್ಲ. ಒಂದೊಮ್ಮೆ ಗೌರಿಯನ್ನು ಬಿಡಿಸುವುದಾದ್ರೆ ಅದಕ್ಕೆ ಹಳದಿ ಬಟ್ಟೆ ಹೇಳ್ಬೇಕು ಅವರು. ಅಂದ್ರೆ ಎಲ್ಲಾ ಬಗೆಯ ಪ್ರತಿಮೆಗಳ ತಲೆಯೂ ಉಂಟು, ಕೇವಲ ಶಿಲೆ ಮಾತ್ರ ಅಲ್ಲ, ಲೋಹ ಮಾತ್ರ ಅಲ್ಲ, ಮಣ್ಣಿನದ್ದು ಮಾತ್ರ ಅಲ್ಲ, ಮರದ್ದು ಮಾತ್ರ ಅಲ್ಲ. ಪೈಂಟಿಂಗ್ ಇರ್ತದೆ, ಲೈನ್ ಡ್ರಾಯಿಂಗ್ ಇರ್ತದೆ, ಮಂಡಲ ಪ್ರತಿಮೆ ಇರ್ತದೆ. ಅದರಿಂದ ಅನುಸಂಧಾನಕ್ಕೆ ಬೇಕಲ್ವ ಎಲ್ಲಿ ಆದರೂ, ಇದು ವಿಶೇಷ. ಹೀಗೆ ಇವಳು ಹೇಗಿದ್ಲು, ಏನಾಗಿದ್ದಾಳೆ ಅಂತ ತೋರಿಸ್ಲಿಕ್ಕೋಸ್ಕರ ಕೋಟವ್ಯೈ ನಮಃ ಕುಕ್ಷೆಂಬು ಜಯಾಮಿ ಅಂತ, ಇವನಿಗೆ ಶೂಲಿನೇ ನಮಃ ಅಂತ ಶೂಲ ಹಿಡಿದಿದ್ದಾನವ. ತ್ರಿಶೂಲ ಉಳ್ಳವನಾದ್ರಿಂದ ಶೂಲ ಹಿಡಿದ ಶಿವನಿಗೆ ಅವನ ಹೊಟ್ಟೆಗೆ ನಮಸ್ಕಾರ ಮಾಡುತ್ತೇನೆ ಅಂತ ಅರ್ಚನೆ ಮಾಡಲಿಕ್ಕೆ. ಮತ್ತೆ ಮಹಾ ಇವಳಿಗೆ ಗೌರಿಗೆ ಆಗುವಾಗ ಉರಹ ಪೂಜ್ಯಾಮಿ ಅಂತ, ಮಂಗಳಾಯೈ ನಮಃ ಉರಹ ಪೂಜ್ಯಾಮಿ, ಮಂಗಳ ದೇವತೆ ಇಡೀ ಲೋಕಕ್ಕೆ ಮಂಗಳ ಕೊಟ್ಟವಳು. ಹಾಗಾಗಿ ಅವಳ ಹೃದಯದ ಪೂಜೆಯಲ್ಲಿ ಬಂದಾಗ ಉರಹ ಹರತ್ ಹೃದಯಂ ಪೂಜಿಯಾಮಿ, ಮಂಗಳ ಸ್ವರೂಪಳಾದ್ರಿಂದ, ಜ್ಞಾನಪ್ರದಳಾದ್ರಿಂದ ಅಂತ ಚಿಂತನೆ ಮಾಡುತ್ತಾ ಅವಳಿಗೆ ಪೂಜೆ ಮಾಡ್ತೇನೆ ಅಂತ. ಇವನಿಗೆ ಸರ್ವಾತ್ಮನೇ ನಮಃ ಅಂತ ಎಲ್ಲರೊಳಗೂ ನಿಂತಿದ್ದಾನೆ. ಅವನಿಗೊಂದು ಅವಕಾಶ, ಎಲ್ಲರೊಳಗೂ ಎಲ್ಲರ ಮನಸ್ಸಿನೊಳಗೂ ಹೋಗುವ ಆತ್ಮ ಅಂದ್ರೆ ಮನಸ್ಸು, ಎಲ್ಲರ ಮನಸ್ಸಿನ ಸ್ವಾಮಿಯಾಗಿ ನಿಂತಿದ್ದಾನೆ. ಅವನಿಗೆ ನಮಸ್ಕಾರ ಅಂತೇಳಿ ಅವನ ಉರಹ ಎದೆಯನ್ನು ಪೂಜೆ ಮಾಡಲಿಕ್ಕೆ. ಮತ್ತೆ ಇವಳಿಗೆ ಆಗುವಾಗ ಗುಚೇ ಪೂಜಿಯಾಮಿ, ಅವನಿಗೂ ಇದೆ, ಇಲ್ಲೇನಲ್ಲ ಸ್ಥಾನಗಳು ಇಲ್ಲ ಅಂತಲ್ಲ, ಅದು ಪೂಜೆ ಮಾಡ್ಲಿಕ್ಕೆ ಏನು ಮಂತ್ರ ಹೇಳಲಿಕ್ಕೆ? ಇವಳಿಗೆ ಈಶಾನ್ಯೈ ನಮಃ ಅಂತ, ಈಶಾನನ ಮಡದಿ ಆದ್ರಿಂದ ಈಶಾನಾನ್, ಚೇಷ್ಟೆ ಮಾಡುವವಳು, ಎಲ್ಲರನ್ನು ಒಳ್ಳೆ ರೀತಿಯಿಂದ ಸುಖದಲ್ಲಿ ಚೇಷ್ಟೆ ಮಾಡಿಸ್ತಾಳೆ ಅಂತ. ಈಶನಲ್ಲಿ ಶಿವನಲ್ಲಿ ಆರಾಮವಾಗಿ ಆಡ್ತಾಳೆ ಅಂತ ಹೇಳಲಿಕ್ಕೋಸ್ಕರವೂ ಅರ್ಥ ಉಂಟು. ಅವಳಿಗೆ ನಮಸ್ಕಾರ ಮಾಡುತ್ತಾ, ಹಾಗಾಗಿ ಕುಜಕ್ಕೆ ಸಂಬಂಧಪಟ್ಟೆ ಬಂದಾಗ ಆ ಶಬ್ದ ಆಗಿದೆ ಈಶಾನ ಅಂತ. ಶಿವನಿಗೆ ಪ್ರಿಯವಾದಂತ ಸಂಗತಿ ಇದ್ದಾಳೆ ಅಂತ ಹೇಳುತ್ತಾ, ಅವನಿಗಾಗೂ ವೇದಾತ್ಮನೇ ನಮಃ ಅಂತ ಹೆಸರಿನಲ್ಲಿ ಅವನ ಸ್ತನಗಳನ್ನು ಪೂಜೆ ಮಾಡಲಿಕ್ಕೆ. ವೇದಾತ್ಮನೇ ನಮಃ ಅಂತ, ವೇದ ಸ್ವರೂಪನಿದ್ದಾನೆ, ವೇದ ಚಿಂತಕನಿದ್ದಾನೆ, ವೇದ ದಿನ ಹೇಳುವವನಿದ್ದಾನೆ, ರುದ್ರದಂತಹ ಶತ ರುದ್ರದಲ್ಲಿ ಚಿಂತನೆಗೆ ನಿಲುಕುವವನಿದ್ದಾನೆ ಅಂತ ಹೇಳಲಿಕ್ಕೆ ಅವನ ಉಪಾಸನೆ ಮಾಡುವಂಥದ್ದು. ಮುಂದೆ ಕಿನ್ನು ಮೇಲಕ್ಕೆ ಬಂದಾಗ ಗೊತ್ತಿಗೆ ಕಂಠಂ ಪೂಜಯಾಮಿ ರುದ್ರಾಣ್ಯೈ ನಮಃ, ರುದ್ರನ ಹೆಂಡತಿಯಾಗಿ ರುದ್ರಾಣಿ ಇದ್ದಾಳೆ, ಇವಳು ರೋಗ ದೂರ ಮಾಡುತ್ತಾಳೆ, ಬಹಳ ಜೋರಿದ್ದಾಳೆ, ಭಯಂಕರನಿದ್ದಾಳೆ. ಆ ನಿಮ್ಮನೆಯಲ್ಲಿ ಕಂಠದ ಪೂಜೆ. ಅವನಿಗಾಗುವಾಗ ತ್ರಿಪುರಘ್ನಾಯ ನಮಃ, ತ್ರಿಪುರರ ಸಂಹಾರ ಮಾಡಿದ ಚಿಂತನೆ ಕತೆ ಕೇಳಿದ್ದೇವೆ ನಾವು, ಭಾರತದಲ್ಲಿ ಬಂದಾಗ ತಿಳ್ಕೊಂಡಿದ್ದೇವೆ ಹೇಗಾಯಿತು. ಮೂರು ಪುರದ ಏಕತ್ರ ಸಮಾವೇಶದಲ್ಲಿ ಶಿವನ ಒಡ್ಡೋಲಗೆ ಹೇಗಿತ್ತು, ಅದರಲ್ಲಿ ಬ್ರಹ್ಮದೇವನೇ ಸಾರಥಿಯಾಗಿ ಬಂದದ್ದು, ಆನಂತರ ಕೈಯಲ್ಲಿ ವಿಷ್ಣುವೆ ಬಾಣದ ತುದಿಯಲ್ಲಿ ಕೂತದ್ದು, ಅಗ್ನಿ ಮಾರುತರದರ ಪುಂಖವಾಗಿ ಬಂದದ್ದು, ಎಲ್ಲ ಸೇರಿಕೊಂಡು ಎಲ್ಲ ಒಟ್ಟು ಸೇರಿ ಕರ್ಣ ತನ್ನ ರಥದಲ್ಲಿ ಸಾರಥಿಯಾಗಿ ತನಗಿಂತ ಮಿಗಿಲಾದ ಶಲ್ಯ ಬರಬೇಕು ಅನ್ನುವಾಗ ದುರ್ಯೋಧನ ಹೇಳಿಕೊಟ್ಟ ತ್ರಿಪುರಗ್ರರ ಚಿಂತನೆ, ತ್ರಿಪುರ ಸಂಹಾರದ ಯೋಚನೆಯಲ್ಲಿ ಬ್ರಹ್ಮ ಸಾರಥಿ ಶಿವನೇ ಹೇಳಿದ್ದು, ನನಗೆ ಸಾರಥಿ ಬೇಕು, ಹೇಗೆ ನನಗಿಂತ ಮಿಗಿಲಾದವ ಬೇಕು, ನೀವೇ ಮಾಡಿ. ದೇವತೆಗಳು ತಲೆ ಖರ್ಚು ಮಾಡಿದ್ರು, ಶಿವನಿಗಿಂತ ಮಿಗಿಲಾದವ ಯಾರು? ಹಾಗಾದ್ರೆ ಒಬ್ಬನೇ ಬ್ರಹ್ಮ, ಕರೀಬೇಕು ದಮ್ಮಯಾಗ. ಹೌದ, ಬ್ರಹ್ಮರಲ್ಲಿ ಹೇಳಿದ್ರು, ಶಿವ ಹೇಳಿದ ಸಾರಥಿ ಬೇಕಂದೆ, ಅವನಿಗಿಂತ ಜೋರಿ ನಮ ಬೇಕಂದೆ, ಅದು ನೀವೊಬ್ಬರಲ್ಲದ ಮತ್ತೆ ಯಾರಿಲ್ಲ. ಈ ಸಂಗತಿಯನ್ನು, ಸಿದ್ಧಾಂತವನ್ನು ನೀವು ಎಂದು ಮುರಿಲಿಕ್ಕೆ ಆಗುದಿಲ್ಲ. ಎಂತ ಮುರಿಲಿಕ್ಕೆ? ಶಿವನಿಗಿಂತ ಮಿಗಿಲಾಗಿ ಬ್ರಹ್ಮನಿದ್ದಾನೆ, ಅಲ್ಲ 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 ಅವನು ಅವನು ಅವನೇ ಮಾಡ್ಲಿಕ್ಕೆ ಆಗತ್ತ? ಇಲ್ಲ, ಶಿವನು ಬ್ರಹ್ಮನು ಒಂದೇ ಹೇಗೆ ಹೇಳಲಿಕ್ಕೆ ಆಗತ್ತೆ? ಶಿವನು ಬ್ರಹ್ಮನು ಒಂದೇ ಆದ್ರೆ ಶಿವನು ತನಗೆ ಸಾರಥಿ ಬೇಕು ಅಂತ ಹೇಳುವುದು ಹೇಗೆ? ತನಗಿಂತ ಮಿಗಿಲಾದವ ಸಾರಥಿ ಬೇಕು ಅಂತ ಕೇಳುವುದು ಹೇಗೆ? ಆದ್ರಿಂದ ಶಿವ ಅವನು ತಾನು ಕೆಳಗಿದ್ದಾನೆ ಅವನೇ ಒಪ್ಪಿಕೊಂಡಿದ್ದಾನೆ, ಬ್ರಹ್ಮ ಅವನಿಗಿಂತ ಮೇಲಿನವನನ್ನು ಎಲ್ಲರೂ ತಿಳಿದಿದ್ದಾರೆ. ದೇವತೆಗಳಿಗೆ ಬೆಪ್ಪುರ ಕೇಳಿದಾಗ ನಿನಗಿಂತ ಮಿಗಿಲು ಯಾರಿಲ್ಲ ಹೇಳುತ್ತಾರೆ? ಹೇಳಲಿಲ್ಲ, ಒಬ್ಬ ಇದ್ದಾನೆ ಅಂತ ಕರ್ಕೊಂಡು ಕುಳ್ಳಿರಿಸಿದ್ರು. ಅದರಿಂದ ಬ್ರಹ್ಮ ಶಿವನಿಗಿಂತ ಮೇಲೆ, ಬ್ರಹ್ಮನಪ್ಪ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು, ನಾರಾಯಣ ಅವನಿಗಿಂತ ಮೇಲೆ ಅನ್ನೋದು ಬ್ರಹ್ಮನಿಗೆ ಗೊತ್ತಿದ್ದು ಶಿವನಿಗೆ ಗೊತ್ತಿದೆ. ಇದೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಂಗತಿ. ಒಬ್ಬರೇ ಸಾಕಿದ್ರೆ ಶಿವನಿಗೆ ಸಾರಥಿ ಬೇಡ, ಬಾಣವೂ ಬೇಡಿತ್ತು. ಸಾಯಿಸ್ಲಿಕ್ಕೆ ಬೇಕಾದಾಗ ಬಾಣ ವಿಷ್ಣುವೇ ಆದ, ಇವನು ಸಂಹಾರ ಶಕ್ತಿ ಆದ್ರೇನು? ಸಂಹಾರ ಶಕ್ತಿಯಲ್ಲಿಯೂ ಆ ಶಕ್ತಿ ಪ್ರದನಾಗಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧೇನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ರುದ್ರನಲ್ಲಿಯೂ ಸಂಹಾರಕ ಶಕ್ತಿಯಾಗಿ ನಾರಾಯಣನೇ ಇರು. ಲೋಕದ ಕ್ಲೀನ್ ಮಾಡುವ ಕೆಲಸ, ಲೋಕವನ್ನು ತುಂಬಿಸುವ ಕೆಲಸ, ಅದು ನಾರಾಯಣನದ್ದೇ. ಯಥೋ ವಾಯುಮಾನಿ ಭೂತಾನಿ ಜಾಯಂತೇನ ಜಾತಾನೆ ಜೀವಂತಿ ಅದ್ ಪ್ರಯಂತಿ ಅಭಿಸಂಭಿಷಂತಿ ತದ್ ಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಇದು ಬ್ರಹ್ಮ ಜಿಜ್ಞಾಸೆಯ ಲಕ್ಷಣ. ಹೀಗೆ ಬಹಳ ಚಂದವಾಗಿ ತ್ರಿಪುರಘ್ನಾನ ಚಿಂತನೆಯಲ್ಲಿ ಅವನ ಕಂಠದ ಉಪಾಸನೆ. ಮುಂದೆ ಕರೋ ಪೂಜೆಯಾಮಿ, ನೋಡಿ ಗೌರಿ ವರ ಭಯಕರ ಎರಡೇ ಕೈ ಪಾರ್ವತಿ, ಅವನಿಗೆ ಎಷ್ಟೇ ಕೈ ಇರಲಿ
ನಾವು ಎರಡು ಕೈಯ ಗೌರಿಯನ್ನು ಪೂಜೆ ಮಾಡ್ಲಿಕ್ಕೆ ಇಲ್ಲಿರು, ಪುರಾಣ ಹೇಳಿಕೊಡೋದು ಹಾಗೆ. ಆಚಾರದನ್ನೇ ಉಲ್ಲೇಖ ಮಾಡಿ ವರ ಭಯ ಕೊಟ್ರು. ಇನ್ನು ಪಾರ್ವತಿ ಕೈಯಲ್ಲಿ ಶೂಲ, ಅವಳ ಕೈಯಲ್ಲಿ ಹೆಣ, ಅಲ್ಲಲ್ಲಿ ಎಂತ ಕರ್ಮಕ್ಕೆ ಅಂತಾರೆ. ಸೌಮ್ಯವಾದ ರೂಪದಲ್ಲಿ ಉಪಾಸನೆ ಮಾಡಿ ಅಂತ. ಹಾಗಾಗಿ ಗೌರಿಯನ್ನು ಉಪಾಸನೆ ಮಾಡುವಾಗ ಕರೋ ಪೂಜೆಯಾಮಿ ಅನಂತಾಯೈ ನಮಃ, ಕೊನೆ ಇಲ್ಲದವಳು ಅಂತ. ದುಷ್ಟವಾದ ಮೃತ್ಯುವಿಗೆ ಬಾಧೆಯನ್ನು ಪಡೆದವಳು, ಅವನ ನೆಲೆಯಲ್ಲಿ ಅನಂತಳ ರೂಪ ಇದ್ದಾಳೆ ಅಂತ ಹೇಳ್ತಾ ಅವಳಿಗೆ ಪೂಜೆ ಮಾಡಲಿಕ್ಕೆ ಕರೋ ಪೂಜೆಯಾಮಿ, ಇವನಿಗೆ ತ್ರಿಲೋಚನಾಯ ನಮಃ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ, ಮೂರು ಕಣ್ಣಿನವ ಅಂತ. ಬಹಳ ಚೆನ್ನಾಗಿದೆ, ಮೂರು ಆಸ್ಪೆಕ್ಟ್ ಅವಳಲ್ಲಿ ಇದೆ ಅನ್ನೋ ನಮಗೆ ಗೊತ್ತಿದೆ ಶಿವನಲ್ಲಿ. ಹಾಗೆ ತ್ರಿಲೋಚನನ ಉಪಾಸನೆ ಮಾಡ್ತಾ ಕರೌ ಪೂಜೆಯಾಮಿ. ಮತ್ತೆ ಕಾಲಾನಲ ಪ್ರಿಯಾಯೈ ನಮಃ. ಕಾಲಾನಲ ಅಂದ್ರೆ ಪ್ರಳಯದ ಕಾಲದ ಬೆಂಕಿ, ಅದಕ್ಕೆ ಪ್ರಿಯಳಾದವಳು ಹೇಳಿ ಅವಳ ಭೂಷಣಾನಿ ಪೂಜೆಯಾಮಿ ಅಂತ. ನೋಡಿ, ಭೂಷಣವೂ ಪೂಜೆ ಮಾಡಲಿಕ್ಕುಂಟು, ಕಿರೀಟಾದಿ ಎಲ್ಲ ಅಲಂಕಾರಗಳ ಸಾಮಗ್ರಿಗಳ ಪೂಜೆ. ಇವನಿಗೆ ಸೌಭಾಗ್ಯ ಭವನಾಯ ನಮಃ ಅಂತ ಹೇಳ್ತಾರೆ, ಸೌಭಾಗ್ಯಕ್ಕೆ ಮನೆಯಾಗಿದ್ದಾನೆ ಹೇಳಿ ಶಿವನ ಪೂಜೆ ಮಾಡಲಿಕ್ಕೆ. ಅದರಂತೆ ಸ್ವಾಹ ಸ್ವಧಾಯಿ ನಮಃ ಅಂತ ಮುಖಂ ಪೂಜೆಯಾಮಿ, ಎಲ್ಲವನ್ನು ಸ್ವೀಕರಿಸುವ ಎಲ್ಲರಿಗೂ, ಪಿತೃಗಳಿಗೂ ದೇವತೆಗಳಿಗೂ ತಾನು ಮಾಧ್ಯಮಳಿದ್ದಾಳೆ ಎಂದು ತೋರಿಸಿಕೊಡುವ, ಸ್ವಾಹ ಸ್ವದಾಳಲ್ಲಿ ನೆಲೆಗೊಂಡ ರೂಪ ಅಂತ ತಿಳಿಸುವ ಗೌರಿಯ ಮುಖಕ್ಕೆ ಪೂಜೆ. ಅವನಿಗೆ ಈಶ್ವರಾಯ ನಮಃ ಅಂತ ಪೂಜೆ. ಈಶ್ವರ ನಮಗೊತ್ತು ಶ್ರೇಷ್ಠ ಅಂತ, ಎಲ್ಲರಿಗಿಂತ ಮಿಗಿಲು ಅಂತ. ಅಶೋಕ ಮಧು ವಾಸಿನ್ಯೈ ನಮಃ ಅಂತ ಹೇಳ್ತಾ ಅವಳ ಓಷ್ಠವು ಪೂಜೆಯಾಮಿ. ಅಶೋಕ ಪುಷ್ಪದ ಸಿಹಿರಸದ ಪರಿಮಳ ಬರ್ತಾ ಇದ್ದಾಳೆ ಅಂತ ಚಿಂತನೆಯಲ್ಲಿ ಅವಳ ತುಟಿಯನ್ನು ಪೂಜೆ ಮಾಡಲಿಕ್ಕೆ. ಇವನಿಗೆ ಸ್ಥಾನವೇ ನಮಃ ಅಂತ ಅರ್ಥದಲ್ಲಿ, ಕಂಬದಾಗಿ ನೆಲೆಗೊಂಡವನು ನಿಂತವನು ಅಂತ ಅವನಿಗೆ ಪೂಜೆ ಮಾಡುವುದು. ಅದರಂತೆ ಚಂದ್ರಮುಖ ಪ್ರಿಯಾಯೈ ನಮಃ. ಚಂದ್ರಮುಖ ಅದಕ್ಕೆ ಪ್ರಿಯಳು, ಬಹಳ ಶ್ರೇಷ್ಠವಾದ ಚಿಂತನೆಯ ಜೊತೆಯಲ್ಲಿ ಆಸ್ತಿ ಎಂ ಪೂಜೆಯಾಮಿ, ಅವಳ ಬಾಯಿಯನ್ನು ಮೋರೆಯನ್ನು ಪೂಜೆ ಮಾಡುತ್ತೇನೆ ಅಂತ. ಇವನಿಗೆ ಅರ್ಧನಾರೀಶಾಯ ನಮಃ ಅಂತ ಹೆಸರು, ಅರ್ಧನಾರೀಶನಾಗಿ ನಿಂತಿದ್ದಾನೆ ಅಂತ ಶಿವನ ಪೂಜೆಯಲ್ಲಿ. ಅಸಿತಾಯೈ ನಮಃ ಅಂತ ನಾಸಿಕಾಂ ಪೂಜೆಯಾಮಿ. ಅಸಿತಾಂಗ್ಯೈ ನಮಃ ಅಂತ, ಅಸಿತಾಯೇನ ಅಸಿತಾಂಗಿ, ಕಪ್ಪು ದೇಹದವಳು ಅಂತ, ಕಪ್ಪು ಬಣ್ಣದವಳು ಅಂತ ಇದ್ಲು ಅಂತ. ಹಾಗಾಗಿ ಅವಳಿಗೆ ಪೂಜೆ ಮಾಡಲಿಕ್ಕೆ, ಮೂಗಿಗೆ ಪೂಜೆಗೆ ಅವನಿಗೆ ಉಗ್ರಾಯ ನಮಃ ಅಂತ ಪೂಜೆಯಲ್ಲಿ, ಜೋರಿದ್ದಾನೆ ಅಂತ. ಇವಳಿಗೆ ಲಲಿತಾಯೈ ನಮಃ ಅಂತ ಪೂಜೆಯಲ್ಲಿ, ಭ್ರುವೋ ಪೂಜೆಯಾಮಿ, ಉಬ್ಬಿಗೆ ಪೂಜೆ ಮಾಡುವಾಗ ಲಲಿತಳಿದ್ದಾಳೆ, ಒಳ್ಳೆ ಲಾಲಿತ್ಯ ಇದೆ ಅಂತ ಹೇಳುತ್ತಾ ಸುಕುಮಾರಳಿದ್ದಾಳೆ ಅಂತ. ಅವನಿಗೆ ಪೂಜೆ ಮಾಡುವಾಗ ಭ್ರೂ ಪೂಜೆಗೆ ಶರ್ವಾಯ ನಮಃ ಅಂತ, ದೊಡ್ಡ ಹಿಂಸಕ ಅಂತ ಹೇಳಿ ಕುಬ್ಬ ಅಲ್ಲಾಡಿಸಿದ್ರೆ ಇಡೀ ಜಗತ್ತು ಬೀಳಬೇಕು ಅಂತ ಹಾಗೆ ಶರ್ವಾಯ ನಮಃ ಅಂತ. ಇವಳಿಗೆ ವಾಸವ್ಯೈ ನಮಃ ಅಂತ ಹೇಳಿ ಅವಳ ಅಲಕಾನ್ ಕೂದಲುಗಳನ್ನು ಪೂಜೆ ಮಾಡಲಿಕ್ಕೆ. ವಾಸವಿ ಎಲ್ಲ ಕಡೆ ಇದ್ದಾಳೆ ಅಂತ ಅರ್ಥ, ಎಲ್ಲ ದೇವತೆಗಳಿಗೆ ಅಭಿಮಾನಿ ಇದ್ದಾಳೆ, ಜೋರಿದ್ದಾಳೆ ಅಂತ ಹೇಳಿ, ಟೀಚರ್ ಆಫ್ ದ ಇಂದ್ರ ಅಂತ ಹೇಳುವ ಲೆಕ್ಕದಲ್ಲಿ ವಾಸವಿ ಅನ್ನುವ ನೆಲೆ, ದೇವತೆಗಳ ಟೀಚರ್ ಗುರು ಎನ್ನುವ ನೆಲೆಯಲ್ಲಿ ಅಲಕಾನ್ ಕೇಶಗಳನ್ನು. ಇವನಿಗಾಗುವಾಗ ಶ್ರೀಕಂಠನಾಥಾಯ ನಮಃ ಅಂತ ಹೇಳಿ, ನೀಲಕಂಠನಿದ್ದಾನೆ ಸ್ವಾಮಿ ಇದ್ದಾನೆ ಅಂತ ಹೇಳುವ ನೆಲೆಯಲ್ಲಿ ಅವನಿಗೆ ಪೂಜೆ. ಇವಳಿಗೆ ಕೊನೆಗೆ ಭೀಮೋಗ್ರ ಸಮ ರೂಪಿಣ್ಯೈ ನಮಃ ಶಿರಃ ಪೂಜೆಯಾಮಿ. ಭೀಮದೇವನು ಅವನೇ, ಉಗ್ರದೇವನು ಅವನೇ, ವಾಮದೇವನು ಅವನೇ ಶಿವ. ಅವನಿಗೆ ಸಮನಾದ ರೂಪ, ಅವ ಭೀಮ ಆದ್ರೆ ಇವಳು ಭೀಮ, ಅವನು ವಾಮ ಆದ್ರೆ ಇವ ವಾಮ, ಅವನು ಉಗ್ರ ಆದ್ರೆ ಇವಳು ಉಗ್ರ. ಹೀಗೆ ಶಿವನಿಗೆ ಸಮನಾದ ರೂಪ ತೊಳೆಯುವ ಸಾಮರ್ಥ್ಯವುಳ್ಳ ಈಕೆಗೆ ತಲೆಯ ಪೂಜೆ ಮಾಡುತ್ತೇನೆ ಅಂತ. ಅವನಿಗೆ ಸರ್ವಾಯ ನಮಃ. ಸರ್ವ ಶರ್ವ ಶಿವ ಸ್ಥಾಣು ಎಲ್ಲವನ ಹೆಸರುಗಳೇ. ಸರ್ವ ಎಲ್ಲ ಕಡೆ ಇದ್ದಾನೆ, ಎಲ್ಲರೊಳಗಿದ್ದಾನೆ. ಹೀಗೆ ಅವರವರ ಪೂಜೆ ಮಾಡುತ್ತಾ ಉಪಾಸನೆಗೈದು ಅವತ್ತು ಖಾಲಿ ಉಪ್ಪು ಬಿಟ್ಟು ಊಟ ಮಾಡಲಿಕ್ಕೆ ಇರೋದ್ರಿಂದ ಪೂಜೆ ಮುಗಿಸಿ ಮೂರು ದಿನ ಯಥಾ ಪ್ರಕಾರ ಇರಲಿಕ್ಕೆ. ಇಂಥದ್ದು ವರ್ಷದ ಕೊನೆಯಲ್ಲಿ ದಾನ ಕೊಡಲಿಕ್ಕೆ, ಶಯ್ಯಾದಾನ ಮನೆ ದಾನ. ಇಂಥದ್ದು 12 ವರ್ಷ ಮಾಡಿದ್ರು ಚಂದ, ಇಲ್ಲಾದ್ರೆ 8 ವರ್ಷ, 7 ಆದ್ರೂ ಮಾಡಿಯಪ್ಪ ಅಂತಾರೆ ಮನೆಗೆ. 1 ವರ್ಷದಲ್ಲಿ ಉದ್ಯಾಪನೆ ಮಾಡಿ ಪರವಾಗಿಲ್ಲಪ್ಪ. ಪೂಜೆಗೆ 12 ಪುಷ್ಪಗಳೆಲ್ಲ ಹೇಳಲಿಕ್ಕೆ ಹೋಗ್ತಾರೆ ಮತ್ತೆ ತಿಂಗಳಿಗೆಲ್ಲ. ಇರಲಿ, ಕರವೀರಂಚ ಸರ್ವದಾ ಅಂತಾರೆ. ಕರವೀರ ಪುಷ್ಪವನ್ನು ಎತ್ಕೊಳ್ಳಿ, ನಮಗೆ ಕೆಲವು ಟಿಪ್ಸ್ ಕೊಡ್ಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕರವೀರ ಅಂತ ದೂರ ಮಾಡ್ಲಿಕ್ಕೆ ಹೋಗಬೇಡಿ, ಯಾವತ್ತು 365 ದಿವಸ ಆಗುವ ಪುಷ್ಪ. ಅದನ್ನ ಕರವೀರದಲ್ಲಿ 3 ಕಲರ್ ಇದೆ, ಸತ್ವ ರಜಸ್ಸು ತಮಸ್ಸು ಅಂತ ಶಿವನಿಗೆ ಶಿವಗೆ ಹೇಳಿದ ಕತೆ ಅದು. ಹಾಗಾಗಿ ಕರವೀರದಲ್ಲಿ ದಿನಾ ಪೂಜೆ ಮಾಡಿ ಅಂತಾರೆ. ಎಲ್ಲ ತದಿಗೆಯಲ್ಲಿ ಪೂಜೆ ಮಾಡಿ ವರ್ಷಕ್ಕೆ. ಹೀಗೆ ಬಹಳ ಸುಂದರವಾಗಿ ಎಲ್ಲರೂ ಮಾಡಬಹುದಾದ, ನಾರೀವ ಸುಕುಮಾರೀವ ಅಂತಾರೆ, ಮದುವೆ ಆಗದವರು ಮಾಡುವ ವ್ರತ ಇದು. ಉಪ್ಪು ಬಿಡುವ ವ್ರತ ನಾವು ಮಾತ್ರ ಅವರು ಮಾತ್ರ ಅಂತಲ್ಲ ಅಂತ ಹೇಳ್ತಾ, ಇದೊಂದು ವ್ರತ, ಸೌಭಾಗ್ಯ ವ್ರತ, ನಮಗೆಲ್ಲ ಸೌಭಾಗ್ಯವನ್ನು ತಂದುಕೊಡುವ ಗೌರಿಯ ಪ್ರಾರ್ಥನೆ ವ್ರತ. ಮುಂದಿನ ವ್ರತ ಚಿಂತನೆಗೆ ಮತ್ತೆ ಸೇರುವಂತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.